ನಮಸ್ಕಾರ ವೀಕ್ಷಕರೇ. ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸಿಗ್ನಲ್ ಹೌಸ್ ಸಲ್ಯೂಷನ್ ಕ್ಲಿನಿಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಎಂದಿನಂತೆ ನಾವು ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ದಾಂಪತ್ಯ ಕಲಹ ಇರಬಹುದು, ಅಪಘಾತ, ನಿವೇಶನವನ್ನು ತಗೋಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು, ಗೃಹ ಪ್ರವೇಶ, ಹುಟ್ಟುಹಬ್ಬದ ಆಚರಣೆ, ಗ್ರಾಮ ಸಾಲುವಳಿ, ಈ ರೀತಿ ಹಲವಾರು ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೇವೆ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಖ್ಯಾತ ವಾಸ್ತು ಶಾಸ್ತ್ರಜ್ಞರು, ಹಾಗೆ ಜ್ಯೋತಿಷ್ ಶಾಸ್ತ್ರಜ್ಞರು ಆದ ಸಂಪತ್ ಕುಮಾರ್ ಅಯ್ಯಂಗಾರ್ ಅವರು. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅಥವಾ ಇನ್ನೂ ಹೆಚ್ಚಿನ ಪರಿಹಾರ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲಿಂಗಲ್ಲಿ ಗುರುಗಳ ಫೋನ್ ನಂಬರು ಹಾಗೆ ಅಡ್ರೆಸ್ಸು ಬರ್ತಾ ಇದೆ. ಆ ಫೋನ್ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ತಗೊಂಡು ಅವರ ಮನೆಗೆ ನೇರವಾಗಿ ಭೇಟಿ ಮಾಡಿದ್ರೆ ನಿಖರವಾದ ಉತ್ತರ ನಿಮಗೆ ಸಿಗುತ್ತೆ. ಗುರುಗಳೇ, ರಾಶಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ತುಲಾ ರಾಶಿ ಬಗ್ಗೆ ಮಾತಾಡಿ ವೃಶ್ಚಿಕ ರಾಶಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕೊಟ್ರಿ. ಇವತ್ತು ಯಾವ ವಿಚಾರ ಮಾತಾಡ್ತೀರಿ? ಹರಿ ಓಂ ಸಮತ ಪರಿವಾರ ಶ್ರೀ ವಿಶ್ವಕ್ಷೀಣ ದೇವತಾಭ್ಯೋ ನಮಃ. ಸಮತ ಪರಿವಾರ ಶ್ರೀ ರಾಮಾನುಜಾಯ ನಮಃ. ಸಮತ ಪರಿವಾರ ಲಕ್ಷ್ಮೀ ವೆಂಕಟೇಶ ಮಂಗಳಂ. ನನ್ನ ಇವತ್ತು 3ನೇ ತಾರೀಕು 3ನೇ ತಿಂಗಳು 2022 ಇಸ್ವಿ ಗುರುವಾರ. ನನ್ನ ಹೆಸರು ಸಂಪತ್ ಕುಮಾರ್ ಅಯ್ಯಂಗಾರ್ ಅಂತ. ಕುಮಾರ್ ಅಯ್ಯಂಗಾರ್, ನಾನು ಯಾಕೆ ಹೆಸರು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸಿಗ್ನಲ್ ಔಸ್ ಸೊಲ್ಯೂಷನ್ ಕ್ಲಿನಿಕ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಗ್ನಲ್? ನಿಲ್ಲಿ, ನಾ ಮಗುವಿನ ಜನ್ಮ ನಾಮಕರಣದಲ್ಲಿ ನಿಲ್ಲಿ ನೋಡಿ ಮಾಡಿ, ವಿದ್ಯಾಭ್ಯಾಸ ನೋಡಿ ಮಾಡಿ, ಮದುವೆ ನೋಡಿ ಮಾಡಿ, ಸಾಲ ಸೈಟ್ ತೊಗೊಳ್ಳೋಕೆ ನೋಡಿ ಮಾಡಿ ತೊಗೊಳ್ಳಿ, ಮನೆ ಕಟ್ಟುವಾಗ, ಯಾವುದೇ ಊರಿಂದ ಊರು ಶಿಫ್ಟ್ ಹಾಕುವಾಗ, ಇದು ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಇದನ್ನೆಲ್ಲ ಗಣನೆಗೆ ತೊಗೊಳ್ಳಿ, ಇದನ್ನು ಮಾಡಲಿ ಅಂತ ಅಂದ್ಬಿಟ್ಟು ನನಗೆ ಸಿಗ್ನಲ್ ಅಂತ ಸೂಚನೆ. ನಾವು ಪ್ರತಿಯೊಬ್ಬರು ದುಡುಕ್ತಾ ಇದ್ದೀವಿ. ಹುಟ್ಟಿದಾಗ ಮಗುನ ಜನ್ಮದಿನ ಆಚರಣೆ ಮಾಡ್ತೀರಾ, ಕೆಲವು ಶ್ರೀಮಂತರು ಆ ತಿಥಿನೇ ಇರಲ್ಲ ಯಾವುದೋ ಇದಕ್ಕೆ, ಅವಾಗ ಜನ್ಮದಿನ ಅದು ಮಾಡ್ತಾರೆ. ಆ ಥರ ಮಾಡಬೇಡಿ. ಖಂಡಿತ ಮಗುಗೆ ಆಯಸ್ಸು ವೃದ್ಧಿಯಾಗೋ ರೀತಿ ಲೆಕ್ಕಾಚಾರದಲ್ಲಿ ಮಾಡಬೇಕು. ಯಾವತ್ತೂ ನಿಮ್ಮ ತಿಥಿಯ ಪ್ರಕಾರವಾಗಿ ಮಗುಗೆ ನೀವು ಬರ್ತಡೇನ ಮಾಡಿದ್ರೆ ಆ ಮಗುವಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗೋದಾಗಲಿ, ಅನಾರೋಗ್ಯದಲ್ಲಿ ಕೊರತೆ ಆಗೋದಾಗಲಿ, ಯಾವುದೇ ಆಗಲಿ ಆ ಮಗುಗೆ ಬರೋದಿಲ್ಲ. ಈಗ ನೀವಾಗ ನೀವು ಏನಪ್ಪ ಮಾಡಿಕೊಡ್ತೀರಾ ಅದೆಲ್ಲ ಇಲ್ಲ ಅನ್ಬೋದು. ತಾರೇ ಕೊಟ್ಟದಂಥ ಸಮಯದಲ್ಲಿ ಮಾಡ್ತೀರಾ, ಅದು ಖಂಡಿತ ಖಂಡಿತ ಅದು ಸರಿ ಹೋಗೋದಿಲ್ಲ. ಇದನ್ನು ಖಂಡಿತ ನಿಲ್ಲಿಸಿ ನಿಮ್ಗೆ ಒಳ್ಳೆಯದು. ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಲ್ಸೋ ಸೇಮ್. ನೀವು ಮದುವೆ ಆದಂಥ ದಿನಕ್ಕೆ ನೀವು ತಾರೀಖಿಗೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದರಿಂದ ಪ್ರಯೋಜನ ಬರೋಲ್ಲ. ನೀವು ತಿಥಿಯನ್ನು ಆಧಾರಣೆ ಮಾಡಬೇಕು. ತಿಥಿ ಅಂದರೆ ಯೋಗ. ಆ ಯೋಗದಲ್ಲಿ ನೀವು ಮಾಡಿಕೊಂಡ್ರೆ ಏನಾಗುತ್ತೆ, ಒಂದು ಎಂಗೇಜ್ಮೆಂಟ್ ಆಗಲಿ, ಒಂದು ಸೈಟ್ ತೊಗೊಳ್ಳೋದಾಗಲಿ, ಒಂದು ಮನೆ ಕಟ್ಸೋದಾಗಲಿ, ಒಂದು ಸ್ಕೂಲ್ಗೆ ಸೇರಿಸ್ಕೊಳ್ಳೋದಾಗಲಿ, ಆ ಯೋಗದಲ್ಲಿ ಮಾಡಿದ್ರೆ ನಿಮಗೆ ಪ್ರತಿಯೊಂದೂ ನಿಮಗೆ ಮನಸ್ಸಿನಲ್ಲಿ ಸೇರುತ್ತೆ. ಎಂಥ ಅವನಿಗೆ ಕಡು ಕಷ್ಟದಲ್ಲಿರ್ತಕ್ಕಂಥ ಅವನಿಗೂ ಇವಾಗ ನಾವು ಒಂದು ಸಣ್ಣ ಉದಾಹರಣೆನ ನಾನು ನಿಮ್ಗೆ ಹೇಳ್ತೀನಿ. ಯಾವುದೋ ಒಂದು ಊರಿಗೆ ಹೋಗಬೇಕು, ಅದು 10 ಮೈಲಿ ಇರುತ್ತೆ. ನೀವು ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ 10 ಮೈಲಿ ಹೋಗೋ ಐಡಿಯಾ ನಿಮ್ಮ ಹತ್ರ ಇರುತ್ತೆ. ಇದೆಲ್ಲ ಫಾಲೋ ಮಾಡೋ ಬೇರೆ ಯಾವನೋ ರೂಪದಲ್ಲಿ ಬರ್ತಾನೆ, ಇಲ್ಲ ಈ ಕಡೆಯಿಂದ ಹೋದ್ರೆ ನಿಮಗೆ 3 ಮೈಲಿ ಕಮ್ಮಿ ಆಗುತ್ತೆ. ಅಂದರೆ ನೀವು ನಾಮಕರಣ ವಿಷಯ ಮಾಡೋದಲ್ಲಿ ಯಾಮಾರಕ್ಕೆ ಹೋಗಬಾರ್ದು, ಮತ್ತು ಸೈಟ್ ತೊಗೊಳ್ಳೋದ್ರಲ್ಲಿ ಮಾಡೋಕ್ಕಾಗಬಾರ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಮಗುವನ್ನು ಶಾಲೆಗೆ ಸೇರಿಸೋದನ್ನು ಪ್ರತಿಯೊಬ್ಬರು ಗಣನೆಗೆ ಇಟ್ಕೋಬೇಕು. ಬಡವ ಬಲಿ ಅದನ್ನು ಕಮ್ಯುನಿಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಮದುವೆ ವಿಷಯದಲ್ಲಿ ತೊಗೊಳ್ಳಿ. ಇವತ್ತು ಭಾಳಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮದುವೆ ಮಾಡ್ಕೊಳ್ತಾರೋ ಸರಿ ಇಲ್ಲ, ಮನೆ ಕಟ್ಟಿಸ್ತಾರೋ ಸರಿ ಇಲ್ಲ, ಮನೆಗೆ ಯಾವ ಥರ ಮಾಡ್ಕೋಬೇಕು, ಯಾವ ನೀವು ಕಟ್ಟಿಸ್ತಾ ಇರತಕ್ಕಂಥ ಮನೆ ಯಾವುದೇ ಕಾರಣದ್ದು ನಿಮ್ಮ ಹೆಸರಲ್ಲಿ ಇರೋಲ್ಲ. 90% ಇವತ್ತು 100 ಕರ್ನಾಟಕದಲ್ಲಿ 6/4 ಜನಸಂಖ್ಯೆಯಲ್ಲಿ ಕಮಿಷ್ಠ ಅಂತ ಹೇಳಿದ್ರು 60% ಶ್ರೀಮಂತರಿದ್ದಾರೆ. ಹೆಂಗೋ ಮಾಡ್ಕೊಂಡು ಹೋಗ್ತಾಯಿದ್ರೆ ಇನ್ನದಲ್ಲಿ 20% ಮಿಡಲ್ ಕ್ಲಾಸ್ ಶ್ರೀಮಂತರು, ತಡಿತ ಸಾಲ ಇನ್ನು 20% ಬರೀ ಎಕನಾಮಿಕಲಿ ಇರ್ತಕ್ಕಂಥವ್ರು, ಅವರು ಕೂಡ ಏನು ಮಾಡ್ತಾರೆ, ಇವನು ಫಾಲೋ ಮಾಡಿ ಅವರ ಹಳ್ಳಕ್ಕೆ ಹೋಗ್ತಾರೆ. ದಯವಿಟ್ಟು ಈ ಥರ ಮಾಡೋಕೆ ಹೋಗ್ಬಿಡಿ. ಇದು ನನ್ನ ಒಬ್ಬರ ನಿರೀಕ್ಷೆ ಇಲ್ಲ, ಎಲ್ಲರದ್ದು ನಿರೀಕ್ಷೆ. ಇವತ್ತು ಸ್ವರ್ಣಾಚಾರನ ನಾನು ಮಾತಾಡಬೇಕಾದ್ರೆ ಕಾರಣಕರ್ತರಾದಂಥ ಶಂಭುಲಿಂಗೇಗೌಡ ಸೋಮ ಅವರಿಗೆ ನನ್ನ ನಮಸ್ಕಾರಗಳು, ವೀಕ್ಷಕರನ್ನು ಪ್ರೇಕ್ಷಕ್ಕೆ. ಯಾಕೆಂದರೆ ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಆರೋಗ್ಯವನ್ನು ಕೊಟ್ಟು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ, ನನಗೆ ಬಂದು ಇಲ್ಲಿ ಪ್ರವಚನ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಅವರಿಗೆ ತುಂಬ ಸಾಷ್ಟಾಂಗ ನಮಸ್ಕಾರಗಳು. ನಾನು ಹೇಳೋದನ್ನು ಪ್ರತಿಯೊಬ್ಬರು ಗಮನಿಸಿ ನೋಡಿ. ಇವತ್ತು ಎಂಥ ಸುದಿನ ಅಂದರೆ 3/12/21 ಈ ತಾರೀಕಿನಲ್ಲಿ ಹುಟ್ಟಿದವರು ಗುರುವಾರವೇ ಬಂದರೆ ಮಹಾನ್ 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 ಯೋಗ. ಜ್ಞಾಪಕ ಮಾಡಿಕೊಳ್ಳಿ, ಯು ಥಿಂಕ್ ಇಟ್ ದೇಸ್. ಇದರಲ್ಲಿ ನಿಮಗೆ ಎಂಥದ್ದೇ ಹೆಚ್ಚು ಕಮ್ಮಿಯಾದರೂ ಒಂದು ಕೊಚ್ಕೊಂಟೋಗ್ಬಿಡುತ್ತೆ. 3ನೇ ತಾರೀಕು ಗುರುವಾರವೇ ಬೀಳಬೇಕು. 3/12/12/21 ಇದು ಈ ತಾರೀಕು ಬಿದ್ದು ಗುರುವಾರ ಬಂದರೆ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಿದ್ರೂ ಕೂಡ
ಪುರೋಹಿತ ಸಿಕ್ತೇದು ಕೂಡ ಮಾಡಿದ್ರೆ ಸ್ವಲ್ಪ ನಿಮಗೆ 25% ನಿಮ್ಮನ್ನು ಎಸ್ಕೇಪ್ ಮಾಡುತ್ತೆ. ಈ ಜಗತ್ತಲ್ಲಿ ಗುರುಗಿರ್ತಕ್ಕಂಥ ಇದು ಯಾರಿಗೂ ಇಲ್ಲ. ಟೈಮ್ ಇಸ್ ದ ಟೀಚರ್, ಇಷ್ಟು ಆಲ್ವೇಸ್ ರಿಪೀಟ್ ಅಂತ ಹೇಳ್ತಾರೆ. ಟೈಮ್ ಇಸ್ ದ ಟೀಚರ್, ಕಾರಣ ನಮ್ಗೆ ಬುದ್ಧಿ. ಯಾವುದೇ ನೀವು ಫಸ್ಟ್ ಗುರುವೇ ಇಂಪಾರ್ಟೆಂಟು, ಆಮೇಲೆ ದೇವರು. ಆದ್ದರಿಂದ ನೀವು, ನಾನು ಹೇಳ್ತಾ ಇದ್ದೀನಿ, 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಗುರುವಾರ ಬಿದ್ದಾಗ ನೀವು ಶುಭ ಕಾರ್ಯವನ್ನು ಮಾಡುವಾಗ ಏನೋ ಈ ಥರ ಸಿಕ್ತು ಅಂದರೆ ಬಹಳ ಸಂತೋಷವಾಗಿ ನೀವು ಇರ್ಬೋದು. ಅದೇ ರೀತಿ 4ಕ್ಕೂ ಪ್ರತಿಯೊಂದಕ್ಕೂ ಇದೆ. ಬುಧವಾರ ಗುರುವಾರ ಅಂತ ಹತ್ರ ಹೇಳಿದ್ದೀನಿ. ನಾನು ಯಾತಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದರಲ್ಲಿ ಆಮೇಲೆ ನಿಮ್ಮ ಸ್ಮಶಾನವನ್ನು ಇದನ್ನು ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಳ್ಳಿ. ಯಾವುದೇ ಊರಿನಲ್ಲಿ ಸ್ಮಶಾನ ಈಶಾನ್ಯದಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಊರಿಗೆ ಅಭಿವೃದ್ಧಿಗೆ ಕಳೆದು ತೊಂದರೆ ಕೊಡುತ್ತೆ. ಆಗ್ನೇಯದಲ್ಲಿ ಮಾಡಿ, ಇಲ್ಲಾಂದರೆ ವಾಸ್ತು ಇದು ವಾಯುವ್ಯದಲ್ಲಿ ಮಾಡಿ. ಇದನ್ನು ದಯವಿಟ್ಟು ಎಲ್ಲ ಊರಿನವ್ರು ಜ್ಞಾಪಕ ಮಾಡ್ಕೊಳ್ಳಿ. ನಿಮಗೆ ಖರ್ಚಾಗೋದಂತೆಲ್ಲ ಆ ಈಶಾನ್ಯದಲ್ಲಿ ಏನಾದರೂ ಸ್ಮಶಾನವಿದ್ದರೆ ನಿಮಗೆ ಭಾಳ ಊರ ಏಳಿಗೆ ಮಾಡೋದಕ್ಕೆ ಆಗೋದಿಲ್ಲ, ಭಾಳ ಕಷ್ಟವಾಗುತ್ತೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಕೆಲವರು ಎಷ್ಟೋ ಜನ ಅವ್ರ ಸ್ವಂತ ಜಮೀನಿನಲ್ಲಿ, ನಾನು ಸಾಕಷ್ಟು ಜನಕ್ಕೆ ತಗ್ಸಿದ್ದೀನಿ, ಅದು ಜಮೀನಲ್ಲಿ ಹಾಕಿಸ್ತಾ ಅವ್ರ ಜಮೀನು ಹಾಕ್ತಿ, ಈಶಾನ್ಯದಲ್ಲಿ ಹಾಕಿಸ್ಬೇಡಿ. ವಾಯುದಲ್ಲಿ ಹಾಕ್ಸಿ, ಆಗ್ನೇಯದಲ್ಲಿ ಹಾಕ್ಸಿ, ನಿಮ್ಮ ಜಮೀನಲ್ಲೇ ಹಾಕ್ಸಿದ್ರು ಹಾಕ್ಸಿದ್ರು ಕೂಡ ಈಶಾನ್ಯದಲ್ಲಿ ಮಾತ್ರ ಯಾವ ಕಾರಣಕ್ಕೂ ಹಾಕ್ಸೋಕೊಬೇಡಿ, ಈಶಾನ್ಯ ಆಗ್ನೇಯ. ಈಗ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂದೆದು ಇದು ಮಾಡಿದ್ರು ನೋಡಿ, ಅವ್ರು ಮಾಡಿದ್ರು ತಪ್ಪೆ. ಪ್ರೀತಿ ಇದೆ ಅವರಿಗೆ, ಭಾಳ ಅಗಾಧವಾದ ಪ್ರೀತಿ, ಭಾಳ ಬುದ್ಧಿವಂತರವರು, ಭಾಳ ಮೇಧಾವಿಗಳು, ಭಾಳ ಶಕ್ತಿವಂತರು, ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾರೆ. ದೇವರು ಒಂದು ದಡುಕತನ ಮಾಡಲ್ಲ. ಪಾಪ ಅವ್ರಿಗೆ ಯಾರೂ ಇದ್ರ ಬಗ್ಗೆ ಸಲೇಷನ್ ಕೊಡಲಿಲ್ಲ. ನೀವು ಆ ಥರ ಈಶಾನ್ಯದಲ್ಲೇ ನೀವು ಅವ್ರನ್ನ ಅಲ್ಲೇ ಇದಾಕಿದ್ರೆ ನಿಮಗೆ ಗಂಡ ಅಂತರ ಕಟ್ಟಿಟ್ಟ ಬುತ್ತಿ ಚೆನ್ನಾಗಿ ತಿಳ್ಕೊಳ್ಳಿ. ನಿಮಗೆ ಮನೆಯಲ್ಲಿ ಪ್ರಾಬ್ಲಮ್ಮು ತನಂತ, ನಿಮ್ಗೆ ಯಾತ್ರೆಯಿಂದ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಗೋದೇ ಇಲ್ಲ. ದೈವನೀಯದ ಅದು ಒಂದು ದೇವರು ವಾಸ ಮಾಡ್ತಕ್ಕಂಥ ಮೂಲೆ ಈಶಾನ್ಯ. ನೀವಲ್ಲಿ ಸತ್ತು ಮನುಷ್ಯ, 1,000 ಕೋಟಿ ಮಡಗಿದ್ರು ಅವನು, ಅವನು ಸತ್ತ ಮೇಲೆ ಅವನಿಗೆ ಹೆಣ ಅಂತ ನಾವು ಕನ್ಸಿಡರ್ ಮಾಡೋದು. ಆದ್ದರಿಂದ ಸತ್ತು ಮನುಷ್ಯನ ನಾವು ಏನೇ ಮಾಡಬೇಕಾಗಲಿ, ನೀವು ವಾಯುವದಲ್ಲಿ ಇಲ್ಲ ಆಗ್ನೇಯದಲ್ಲಿ ಹಾಕೋದ್ರಿಂದ ಯಾವುದೇ ರೀತಿಯಾದ ನಿಮಗೆ ದೋಷ ಬರಲ್ಲ. ನೀವೇನು ಮಾಡ್ತೀರಾ, ಭಾಳ ಪ್ರೀತಿಗೆ ಅವತ್ತು ದುಃಖದಲ್ಲಿ ಮುಳುಗಿರ್ತೀರಾ, ನೀವೇನು ಮಾಡ್ತೀರಾ, ಈಶಾ ಯಾವನ ಹೋಗಿ ತೆಗಿತಾನೆ, ಹಾಕ್ಬಿಡ್ತೀರಾ, ಕಟ್ಬಿಡ್ತೀರಾ, ಅದ್ರ ದೀಪ ಹೊಡ್ಸಿಕ್ಕೆ ಗೋರಿ ಕಟ್ಟಿಸ್ತೀರಲ್ಲ, ಆ ದೀಪವನ್ನು 6 ತಿಂಗಳು ಸತತವಾಗಿ ದಿನ ಹಚ್ಚಬೇಕು. ನೀವು 6 ತಿಂಗಳು ನೀವು ಸಂತೋಷಕ್ಕೆ ಒಂದು 56, 100 ಕೆಜಿ ಹೂವು ತಂದು ಹಾಕ್ಬಿಟ್ಟು ಎಲ್ಲ ಕಡೆ ದೀಪ ಇಟ್ಟು ಗಂದು ಕಟ್ಟಿ ವೈಡೂರುವಾಗ ಅನ್ನ ಸಂತಪ್ಪಣೆ ಮಾಡಿಬಿಟ್ಟು ನೀವು ಬಂದುಬಿಟ್ರೆ ಏನೂ ಪ್ರಯೋಜನ ಇಲ್ಲ. ದೀಪ ನಾವು ಹಚ್ಚೋಕ್ಕಾಗಲ್ಲ ಯಾರನ್ನೋ, ಅವ್ರ ಫ್ಯಾಮಿಲಿಯವರೇ ಒಗಚ್ಚಬೇಕು ದೀಪನ. ಅದು ನೋಡಿ, ಈ ಥರ ದಯವಿಟ್ಟು ಯಾರು ಮಾಡಿ, ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಪ್ರಯೋಜನ ಇಲ್ಲ, ತುಳಸಿ ಗಿಡ ನೆಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆದ್ದರಿಂದ ನಾನು ಸಾಕಷ್ಟು ತಿಳಿವಳಿಕೆಯನ್ನು ನಿಮ್ಗೆ ಹೇಳಿದ್ದೀನಿ. ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದು, ನಿಮ್ಮ ಗ್ರಾಮಕ್ಕೂ ಒಳ್ಳೆಯದು. ಇವಾಗ ತುಲಾರಾಶಿಯಿಂದ ನಾನು ಕಮೆಂಟ್ಸ್ ಮಾಡ್ತೀನಿ. ಆಯಿತು, ಈಗ ವೃಶ್ಚಿಕ ರಾಶಿಯಿಂದ ಬರೋಣ. ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ಈ ಕುಜನ ಕೆಲಸ ಏನಪ್ಪ ಅಂದರೆ, ಕುಜ ಮತ್ತು ಕೇತು ಸೇರಿಬಿಟ್ರೆ ಭೂಕಂಪಗಳು, ಪ್ರಳಯಗಳು, ವಾರ್ಗಳು ಆಗುತ್ತೆ. ಕಮಾಂಡರ್ ಅವನು ಕುಜ. ಎಲ್ಲ ನೋಡಿ, ಎಲ್ಲರೂ ಹೇಳ್ತಾರೆ ಸನೇಶ್ವರ ಸ್ವಾಮಿ ತುಂಬ ಕೆಟ್ಟವನು ಅಂತ. ಮೋ ತಪ್ಪೋ, ಸನೇಶ್ವರ ಸ್ವಾಮಿ ಯಾವಾಗಲೂ ತಲೆ ಬಗ್ಗಿಸ್ಕೊಂಡೇ ಇರೋದು. ಸನೇಶ್ವರ ಸ್ವಾಮಿ ನಮಗೆ ಬುದ್ಧಿ ಕಲಿಸ್ಲಿಕ್ಕೆ ಬರೋದು. ಕುಜ ಹಂಗಲ್ಲ, ಕುಜನಿಗಿಂತ ಬಲಾಢ್ಯವಾದ ಗ್ರಹ ಯಾವ ಗ್ರಹನೂ ಇಲ್ಲ. ಅವನ ಕೆಲಸನೇ ಅಪಘಾತ ಮಾಡಿಸೋದು, ಭೂಕಂಪ ಮಾಡಿಸೋದು, ವಾರ ಮಾಡಿಸೋದು, ಭೂಮಿಯನ್ನು ವಿಕೋಪಗಳು ಮಾಡೋದು. ಅದರಲ್ಲೂ ಕುಜ ಕೇತು ಸೇರಿದರೆ ನಿಮಗೆ ಭಾಳ ಅಲ್ಲೋಲಕಲವಾದ, ಮತ್ತು ಪರ್ವತಗಳು ಶೇನಿಗೆ ಉಗಿಬ್ಬಿಜೋದು. ನೀವು ನೋಡಿದರೆ ಅಮಾವಾಸ್ಯ ಪೂರ್ಣ ಬಂದ ಕೆಲವು ಸಮುದ್ರಗಳು ಉಕ್ತವೆ, ಅವು ಸುಮ್ಮನೆ ಉಕ್ತವೆ ಅಂತಲ್ಲ. ಇದು ನಿಮ್ಮ ಸೈನ್ಸಲ್ಲಿ ಇದಕ್ಕೆ ಆನ್ಸರ್ ಇಲ್ಲ. ನೀವೇನೇ ಕಂಡುಹಿಡಿದು ಏನೇ ಮಾಡಿ, ಸಣ್ಣ ಉದಾಹರಣೆ, ನಾವು ತಿಂದಂಥ ಆಹಾರದಲ್ಲಿ ರಕ್ತ ಆಗುತ್ತೆ. ನಾವು ತಿನ್ನೋ ಆಹಾರನ ಯಾವುದಾದ್ರು ಮಿಷಿನ್ಗೆ ಹಾಕ್ಬಿಟ್ಟು ರಕ್ತ ಮಾಡಿಯಪ್ಪ ನೋಡೋಣ. ನಾವೇನೇನು ತಿಂತೀವೋ ಮನುಷ್ಯನ ಅದನ್ನು ಹಾಕಿ ರಕ್ತ ಮಾಡಿ. ನೀವು ಕೇಳ್ಬೋದು, ಇಲ್ಲೆಲ್ಲ ಗರ್ಭದಿಂದ ಬಂದಿರೋದಕ್ಕೆ ಹಾಕಿ. ಆದರೂ ನಾವೆಲ್ಲರೂ ಕಂಡುಹಿಡಿದಿದ್ದೀವಿ, ಇದನ್ನು ಕಂಡುಹಿಡಿದಿರ ಅಂದರೆ ತುಂಬ ಕನಸ್ಕೊಂಡಿರಿ. ಆಮೇಲೆ ಮಳೆ ಬರೋ ಶೂನ್ಯ ಹೇಳ್ತೀರಾ, ಶೂನ್ಯ ನೀವು ಡಿಗ್ರಿ ಮೇಲೆ ನೋಡಿ ಹೇಳ್ತೀರಾ, ಅದು ಬರಲ್ಲ. ಜ್ಯೋತಿಷ್ಯದಲ್ಲಿ ನೋಡಿ ಕರಾರುವಕ್ಕವಾಗಿ ಹೇಳ್ತೀವಿ ನಾವು, ಮಳೆ ಇಂಥ ದಿನವೇ ಬರುತ್ತೆ ಅದಕ್ಕೆ ಹೇಳ್ತೀವಿ ನಾವು ಜ್ಯೋತಿಷ್ಯದಲ್ಲಿ. ಯಾರ ಮನೆಯಲ್ಲಿ ಆ ಮಳೆ ಹುಟ್ಟುತ್ತೆ, ಯಾರ ಮನೆಯಲ್ಲಿ ಯಾವ ವಂಶದಲ್ಲಿ ಹುಟ್ಟುತ್ತೆ, ಎಷ್ಟು ತಿಂಗಳು ಗರ್ಭವತಿ ಆಗುತ್ತೆ, ಯಾವಾಗ ನಿಮ್ಮ ಮಳೆ ಉಯ್ಯುತ್ತೆ, ಇಂಥ ದಿಶೆಗಳನ್ನ ಕೊಡ್ತೀವಿ ನಾವು. ಅದನ್ನು ನೀವು ಗಮನ ಹರಿಸ್ಕೊಂಡು ಮಾಡಿದ್ರೆ ನಿಮಗೆ ಅದರಿಂದ ಭಾಳ ಬೆನಿಫಿಟ್ ಆಗುತ್ತೆ. ನಾನು ಹೇಳಿದ್ದೀನಿ ಈ ವೃಶ್ಚಿಕ ರಾಶಿ, ಅದೇ ಬರೋ ವೃಶ್ಚಿಕ ಮತ್ತು ಮೇಷ ರಾಶಿ ಎಲ್ಲ ರಾಶಿಗೂ ಇವರೆಲ್ಲ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಂಗೆ. ನೀವು ಚೆನ್ನಾಗಿ ತಿಳ್ಕೊಳ್ಳಿ, 8 ಲಕ್ಷ ಸೈನಿಕರದು ಕಮಾಂಡರ್ ಹೇಳಿದ ಕಡೆಯೇ ಹೋಗೋದು. ಅದು ಕುಜ ಅದಕ್ಕೆ ಅಧಿಪತಿ. ಎಷ್ಟೋ ಜನ ನಮ್ಮೂರಲ್ಲೂ ಕೂಡ ಬ್ರಾಹ್ಮಣ ಹಿಂಗಾರಲ್ಲೂ ಕೂಡ ಈ ಮೇಷ ರಾಶಿಗೂ ಮತ್ತು ವೃಶ್ಚಿಕ ರಾಶಿಗೂ ಮದುವೆಯನ್ನು ಮಾಡಿದ್ದಾರೆ. ಇವತ್ತು ಅಲ್ಲಿ ಒಂದು ಟ್ಯಾನಲ್ನಲ್ಲಿ ನಮ್ಮ ತಮ್ಮ ಮಾಡ್ತವ್ರು ಬಂದರು, ಅವರು ವೃಷಭ ರಾಶಿ, ಓಂ ಶಾಂತಿ ಅಂತ ಇಟ್ಕೊಂಡಿದ್ದಾನಂತೆ. ಅವರ ಮನೆಯಲ್ಲಿ ಬಡಾನುಕಾರ ಅನಾನುಕೂಲ ಕೊಟ್ಟರು ನೋಡಿ, ಅವನು ಓಂ ಶಾಂತಿ ಇಟ್ಕೊಳ್ಳಿ. ಅವರು ಏನೂ ಸರಿ ಮಾಡಿಕೊಂಡಿಲ್ಲ.
ಯಾವುದು ಜಮೀನು ತೊಗೊಂಡ್ರೆ ನಾನು ಹೇಳಿದ್ದೀನಿ ಅದಕ್ಕೆ ಸಿಗ್ನಲ್ ಅಂತ ಇರೋದು ನಿಲ್ತುಕೊಳ್ಳಿ ಸೂಚನೆ ನೀವು ಯಾವುದನ್ನು ತಗೋಬೇಕಾದ್ರೂ. ಆದ್ದರಿಂದ ಕುಜ ಅಧಿಪತಿ ಆದರೆ ಭೂಮಿಕಾರಕ ಪುತ್ರ ಕುಜ ಆಗೋದ್ರಿಂದ ನೀವು ದಯವಿಟ್ಟು ಇದನ್ನು ನೀವು ಭಾಳ ಹುಷಾರಾಗಿ ತೊಗೊಂಡು ಹೋಗಬೇಕು. ಕುಜನ ಯಾವುದೇ ಕಾರಣ ಅಂತಲೂ ನಿಷ್ಕರಣೆ ಮಾಡೋಕ್ಕೆ ಹೋಗಬೇಡಿ. ಕುಜ ಬಹಳ ಭಾಳ ಮುಖ್ಯ, ಭಾಳ ಮುಖ್ಯ, ಭಾಳ ಮುಖ್ಯ. ಆದ್ದರಿಂದ ಇದನ್ನು ಸರ್ ನೀವು ನೋಡಿ, ಆಯುಧ ಪೂಜೆ ಮಾಡಿದಾಗ ನೀವು, ನಾನು ಹೇಳ್ತೀನಿ, ನಿಮ್ಮ ಕಾರು ಮತ್ತು ನಿಮ್ಮ ಕೈ ಸೈಕಲ್ಲು ನಿಮ್ಮ ಸ್ಕೂಟ್ರಿಗೆ ಮಾತ್ರ ಮಾಡ್ತೀರಾ, ಗುದ್ದಲಿಗೂ ಆರೆಗೂ ಗಾಡಿಗೂ ನೀವು ಮಾಡೋದೇ ಇಲ್ಲ. ತೋರಿಸಿಯಪ್ಪ ಯಾರು ಮಾಡಿದ್ದೀರಾ ಅಂತ. ಗುದ್ದಲಿ ಆರೆ ಕೊಡ್ಲಿ ಕುಳ್ಳು, ನೀವು ಏನು ಉಪಯೋಗಿಸ್ತಾರೆ ಒಬ್ಬ ರೈತ, ಆ ನೇಗಿಲು ಇಷ್ಟಕ್ಕೆ ಯಾರು ಪೂಜೆ ಮಾಡಿದ್ದೀರಾ? ಎಲ್ಲಿಂದ ನಿಮ್ಗೆ ಒಳ್ಳೇದಾಗುತ್ತೆ, ಎಲ್ಲಿಂದ ಬೆಳೆ ಚೆನ್ನಾಗಿ ಬರುತ್ತೆ ನಿಮಗೆ? ಬೆಳೆ ಬಂದರು ಕಳ್ತನ ಆಗುತ್ತೆ, ಇಲ್ಲ ಮಳೆ ಬಂದು ಕೊಚ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ವಿಷದ ರೋಗ ಬರುತ್ತೆ, ಇಲ್ಲಾಂದರೆ ಯಾರು ಕಳ್ಳರು ಬಂದು ಕುಯ್ಕೊಟ್ಟಿದ್ದಾರೆ, ಇಲ್ಲಾಂದರೆ ಬಳೆ ಊದು ಎಲ್ಲ ದೂರ ಅಳಗಾಡಿಸ್ಬಿಡುತ್ತೆ. ನೀವು ರಾತ್ರಿ ಎಲ್ಲ ಕುಟ್ಕೊಂಡು ಅಳ್ತೀರ, ಅಯ್ಯೋ ನನಗೆ ಖರ್ಚು ಮಾಡಿ, ಯಾರ್ದು ತಪ್ಪು? ದಿಸ್ ಇಸ್ ಯುವರ್ ಫಾಲ್ಟ್, ವೈ ಆರ್ ಥಿಂಕಿಂಗ್. ನೀವು ತಪ್ಪನ್ನು ನೀವೇ ಮಾಡಿಕೊಂಡು ನೀವು ಮಾಡಿದ್ರೆ ಆ ಭೂದೇವಿ ದೇವಿಯಲ್ಲಿ ಬನ್ನಿ, ತಾಯಿ ಭೂಮಿಗೆ ಹೋಳ್ತಾಳೆ, ಸೂರ್ಯ ಚಂದ್ರಗೆ ಹೋಳ್ತಾನೆ. ಆದ್ದರಿಂದ ಮಕ್ಕಳ ಮಾತು, ತಂದೆ ಆದ ಮಾತನ್ನು ಮಕ್ಕಳು ಕೇಳದೆ ಹೋದರೆ ಅವನು ಮಲಕ್ಕೆ ಸಮಾನ. ಇದನ್ನು ವಿಚಾರಿಸ್ಬಾರ್ದು ನಾವು. ನೀವು 50 ಕೋಟಿ ದುಡ್ಡು ಕೊಟ್ಟರು ಕೂಡ ನಿಮ್ಮ ಮಾತು ಕೇಳಿಲ್ಲ ಅಂದರೆ ನೀವು ಹುಟ್ಟಿ ಜಗತ್ತಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಬಿಡಿ. ನೀವು ಯಾರನ್ನು ಸರ್ ಮಾಡೋದು ಬೇಡ್ರಿ, ನಿಮ್ಮ ಫ್ಯಾಮಿಲಿಯಲ್ಲೇ ಸರ್ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳನ್ನ ನೋಡಿ, ಒಬ್ಬ ಮಗನಿಗೆ ನೀವು ಏನಾದರೂ ಜನ್ಮ ಕೊಟ್ಟರೆ ಆ ಮಗ ಏನಾದರೂ ಕೆಟ್ಟ ಬುದ್ಧಿಯನ್ನು ಕಲ್ತುಕೊಂಡರೆ ಅದು ನಿಮಗೆ, ನಿಮ್ಮ ತಂದೆ ತಾಯಿಗೆ ಎಲ್ರಿಗೂ ಬಡ್ದಾಕ್ಬಿಡುತ್ತೆ. ಅವರು ಅಳ್ತಾರಂತೆ ಅಲ್ಲಿ, ಅಯ್ಯೋ ನನ್ನ ಮೊಮ್ಮಗನಿಗೆ ಎಂಥ ಕೆಲಸ ಮಾಡ್ದ, ನನ್ನ ಮಗ ಎಂಥ ಬುದ್ಧಿ ಕೊಟ್ಬಿಟ್ಟ, ಇವನಿಗೆ ಒಳ್ಳೆಯ ತೊಗೊಂಡೋಗಿದೆ. ಒಂದು ಉತ್ತಮವಾದ ಸುರಸುಂದರಾಂಗಿಗೆ ಜನ್ಮ ಕೊಟ್ಟು ಮದುವೆ ಮಾಡಿದ್ರೆ ಅವ್ರಿಗೆ ಸಂತೋಷವಂತೆ, ಅವಳು ಚೆನ್ನಾಗಿದ್ದರೆ ಗಂಡನ ಮೇಲೆ. ಅದಕ್ಕೆ ಮದುವೆ ಮಾಡುವಾಗ ನೀವು ಯಾವಾಗಲೂ ತಿಳ್ಕೊಡಿ, ಆರೋಗ್ಯದ ಬಗ್ಗೆ ಚೆನ್ನಾಗಿ ಗಮನ ಇಡಿ, ಮಕ್ಕಳು ಆಗ್ತಾರ ಇಲ್ವ ಅಂತ ಗಮನ ಮಾಡಿ. ಆ ಹುಟ್ಟತಕ್ಕಂಥ ಮಕ್ಕಳು ಅವ್ರಿಗೆ ಕೆಟ್ಟ ಹುಡ್ತಾವ ಅಂತ ಅದನ್ನು ಜಾತ್ರದಲ್ಲಿ ಕಂಡಿಡ್ಕೋಬೋದು. ನೀವು ಹುಡುಗ ಕೆಂಪಿಗಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು, 2 ಎಕರೆ ಗದ್ದೆ ಐತೆ, 2 ಸೈಟ್ ಐತೆ, 3 ಎಕರೆ ಇದೆ ಐತೆ ಅಂತ ನೀವು ಮಾಡಿದ್ರೆ ಕಟ್ಟ ಬಂದಾಗ ಯಾವ ಗದ್ದೆ ಯಾವ ದುಡ್ಡು ಏನೂ ಮಾಡಲ್ಲ. ನೀವು ನೋಡ್ತಾ ಇದ್ದೀರಾ ಅಪಘಾತಗಳಾಗುತ್ತೆ. ಕೆಲವರು ಮದುವೆಯಾಗಿ ಮೊನ್ನೆನೇನೆಲ್ಲ ಯಾರೋ ಹೇಳಿದ್ರು 10 ತಿಂಗಳೇನು ಹಾಕೊಂಡು ಸಾಧಿಸೋದು ಅಂತ ಹೇಳಿದ್ರು, ಅವ್ರಿಗೆ ಏನು ಮಾಡೋದು? ಆದರೂ ನೀವು ಮೇಷರಾಶಿಗೆ ವೃಶ್ಚಿಕ ರಾಶಿಗೆ ಯಾವುದೇ ಕಾರಣದಲ್ಲೂ ನೀವು ಮದುವೆಯನ್ನು ಮಾಡಬೇಡಿ. ಇದಕ್ಕೆ ನಾವು ತತ್ವ, ಇದಕ್ಕೆ ನಾವು ಜಲತತ್ವ ಅಂತ ಹೇಳ್ತೀವಿ. ಅಂದರೆ ಇದೊಂಥರ ತಿರುಗುಬೆರಗು, ವೃಶ್ಚಿಕ ಜಲತತ್ವ, ಮೇಷರಾಶಿ ಅಗ್ನಿತತ್ವ. ವಿಷಯ ಹೆಂಗಿದೆ ನೋಡಿ, ರಾಶಿಗೆ ಇಬ್ಬರು ಒಂದೇ ಅಧಿಪತಿ. ಅಂದರೆ ಕುಜನಿಗೆ ಅಲ್ಲಿ ಶಕ್ತಿ ಜಾಸ್ತಿ ಸ್ವಂತ ಮನೆ, ಇಲ್ಲೂ ಮನೇನೆ. ಆದರೂ ಕೂಡ ಒಂದು ಅಗ್ನಿ ಒಂದು ಜಲ, ಈ ಎರಡು ಸೇರಿದಾಗ ಅದಕ್ಕೆ ಯಾರು ನರಸಿಂಹಮೂರ್ತಿ ಅಂತ ಇಟ್ಕೊಂಡವರು, ಅನಸೂಯ ಅಂತ ಇಟ್ಕೊಳ್ಳು, ಆಶಾ ಅಂತ ಇಟ್ಕೊಂಡಿದ್ದವರು, ಇವರು ಫೈಬರ್ ಯಾವಾಗಲೂ ವಾರ ಮಾಡ್ತಾ ಇರೋದೆ. ಇದನ್ನು ನಮ್ಮ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ, ಅವ್ರ ಹೆಸರು ನಾವು ಹೇಳೋಕೆ ಇಷ್ಟಪಡೋದೆಲ್ಲ ನಮ್ಮವರೇನೆ, ನಮ್ಮವರೇನೆ. ಹುಡುಗನ ಹೆಸರು ನರಸಿಂಹಮೂರ್ತಿ, ಹೆಂಡತಿ ಹೆಸರು ಆಶಾ. ಮುಗೀತು ಕತೆ. ನಂದಿನಿ ಆಶಾ, ನಂದಿನಿ ಅಂಬಿಕಾ, ಇದೆಲ್ಲ ಇಟ್ಟುಕೊಂಡ್ರೆ ನೀವು ರಾಜನಿಗಾದರೂ ಬಿಡಲ್ಲ ಅದು. ನೀವು ಅದರಲ್ಲೂ ನೀವು ಮೇಷರಾಶಿ ಹುಡುಗಿಯಾಗಿ ವೃಶ್ಚಿಕ ರಾಶಿ ಗಂಡಸಾದರೆ ಮೇಷರಾಶಿ ಹುಡುಗಿ ಇದ್ದಲ್ಲ ನಿಮ್ಮನ್ನು, ನಿಮ್ಮನ್ನು 1-5 ನಿಮಿಷವೂ ನೆಮ್ಮದಿಯಾಗಿ ಬಿಡಲ್ಲ. 5 ನಿಮಿಷನೂ ನಾನು ಯಾಕಪ್ಪ ಹಿಂಗಾಯಿತು, ಯಾಕೆ ಹಿಂಗಾಗ್ತಾಯಿದ್ದಂತ ಯೋಚನೆ ಮಾಡಿದ್ರೆ ನಿಮ್ಗೆ ಹೇಳ್ತಕ್ಕಂಥ ಪುರೋಹಿತರು ನಿಮ್ಗೆ ಸಿಗೋದೂ ಇಲ್ಲ, ನಿಮ್ಮ ತಂದೆ ಕಡೆಯವರು ಯಾರೋ ಪುರೋಹಿತರು ಅವ್ರಿಗೂ ಗೊತ್ತಿಲ್ಲ. ಪುರೋಹಿತರ ಮನೇಲೆ ಇಂಥ ಅವಘಡಗಳು ನಡೆದಿದೆ. ಮೈಸೂರು ರಮಾವಿಲಾಸ ರೋಡಿ ಕಸ್ತೂರಿ ರಂಗನಂತ ಇದ್ದರು, ಅವರು ತಂದೆ ಒಳ್ಳೆ ದೊಡ್ಡ ಜ್ಯೋತಿಷ್ಕಾರರು, ಹೇಳಿ ಹೇಳಿ ಹೇಳಿಬಿಟ್ಟು ಸಾಕಾಗಿ ಒಳಗಡೆ ಹುಟ್ಟಲು ಈಚೆ ಬರ್ತಾ ಇರಲಿಲ್ಲ ಅವರು. ಅವ್ರಿಗೂ ಈ ಗೂಢಾರ್ಥ ಗೊತ್ತಿಲ್ಲ. 5,000 ವರ್ಷದಿಂದ ಇದನ್ನೇ ಹೇಳ್ಕೊಂಬಂದಿದ್ದಾರೆ. ಸಾಲುವಳಿ ಎಷ್ಟು ಕೂಟ ಬತ್ತಪ್ಪ, 12 ಮೇಲೆ ಬಂದರೆ ಒಳ್ಳೆಯದು. ಹೆಂಗೆ ಸಾಲುವಳಿ ಮಾಡ್ತೀರಿ? ಜನ್ರೇಷನ್ ಚೇಂಜ್ ಆಗಿದೆ. ಪುಸ್ತಕ ಯಾವುದು ಕೆಟ್ಟದ್ದಲ್ಲ. ನೀವು ಪುಸ್ತಕ ಬರೆಯೋನು ಫಸ್ಟು ಯಾರು ಬರೆದಿದ್ದಾನೆ ಅದನ್ನು ಗಮನಿಸ್ಬೇಕು. ಎಲ್ಲರೂ ರಾಮಾಯಣ ಬರೆದಿರ್ಬೋದು, ವಾಲ್ಮೀಕಿ ಬರೆದಿದ್ದ ರಾಮಾಯಣದಲ್ಲಿ ವಿಶೇಷತೆ ಇದೆ. ಓದದೇ ಬರೆದವನು ಯಾರಪ್ಪ ಅಂದರೆ ವಾಲ್ಮೀಕಿ, ಅದು ಪರಮಾತ್ಮ ಅನುಗ್ರಹ. ಏನು ಹೇಳಿ, ಇದನ್ನು ತಿಳ್ಕೊಬೇಕು. ನೀವು ಮೇಷರಾಶಿಯೋ ವೃಶ್ಚಿಕ ರಾಶಿಯೋ, ಆಮೇಲೆ ಮೇಷರಾಶಿಯಲ್ಲಿ ನಿಮಗೊಂದು ಮಗು, ನೀವು ಮೇಷರಾಶಿ, ನಿಮ್ಗೆ ಒಬ್ಬ ಮಗ ಅದೇ ನಕ್ಷತ್ರ ಹುಡ್ತಾ ಅಂತ ಇಟ್ಕೊಳ್ತೀರಾ. ನೀವೇನು ಮಾಡ್ತೀರ, ಓ ಪರವಾಗಿಲ್ಲ ಲಕ್ಷ್ಮೀದ ಒಳ್ಳೆ ಅವನು ಹುಟ್ಟವನು, ನೀವು ಇಟ್ಬಿಡ್ತೀರಾ. ನೀವು ಅವನ ಕತೆ ನಾನು ಯಾತೆ ಕೇಳಿ, ಅವನು ಬೆಳೀತಾ ಬೆಳೀತಾ 12 ವರ್ಷ ಆದರೆ ನಿಮಗೆ ಶುರುವಾಗುತ್ತೆ ಟೆನ್ಷನ್ನು. ಅಯ್ಯಯ್ಯೋ ಅವನು ಆವಾಗ ಬೀರ್ಬಿಟ್ಟಿರ್ತಾರೆ. ನಾನು ಹೇಳಿದ್ದೀನಿ 13, 14, 15, 16, 17, 18, 19 ಟೀನ್ ಏಜ್ನಲ್ಲೇ ಹುಡುಗ ಹುಡುಗಿರು ಕೆಡೋದು. ಟೀನ್ ಏಜ್ನಲ್ಲೇ ಇವತ್ತು ನಮ್ಗೆ ಒಬ್ರಿಗೆ ಬಂದಿದ್ದರು 35 ಇಯರ್ಸ್ ಅವ್ರಿಗೆ ಮದುವೆನೇ ಆಗಿಲ್ಲ ಲೇಡಿ.
ಎಲ್ಲರೂ ಪೂಜಶಾಂತಿ ಮಾಡಿಸಿದ್ದಾರೆ, ಹೋಮ ಮಾಡಿಸಿದ್ದಾರೆ, ಒಕೆಸ್ರು ಮಾಡಿದ್ದಾರೆ, ಬೆಂಗಳೂರು ಹೋಮ ಮಾಡಿದ್ದಾರೆ. ನಾನು ಹೇಳಿದ ಯಾವುದು ಸರಿಯಿಲ್ಲ ಕಣಮ್ಮ, ನಾ ಹತ್ರ ಬಂದಿದ್ದೀಯಾ, ನಾನು ಯಾವ ಪೂಜೆ ನಿನಗೆ ಕೊಡಲ್ಲ, ಯಾವ ಪೂಜೆ ಸುಮ್ಮನೆ ವೇಸ್ಟ್ ಮಾಡಿ ಪೂಜೆ ಮಾಡಿದ್ರೆ ಅರ್ಥ ಇದೆ. ಅಂದರೆ ನೀವು ಒಬ್ಬ ಮನುಷ್ಯನಿಗೆ ಒಂದು ಪೂಜೆಯನ್ನು ನೀವು ಹುಡುಕಬೇಕಾದ್ರೆ ಒಂದು ತಿಂಗಳಿಗೆ ಸಿಕ್ಕಿದ್ರೆ ಸಿಕ್ತು, ಎರಡು ತಿಂಗಳಾದರೂ ಆಯಿತು. ನೀವೇನು ಮಾಡ್ತೇನೆ, ನಮ್ಮಪ್ಪ ನನ್ನ ಗಣೇಶನ ನರಸಿಂಹಮೂರ್ತಿ ಅವನಿಗೆ ನಂದೀಶ್ ಅಂತ ಇಟ್ಬಿಡ್ರಿ. ಬರ್ತಾ ಬರ್ತಾ ಅಪ್ಪನ ಕುಮಾರ್ಗೂ ಡ್ಯಾಮೇಜ್ ಆಗುತ್ತೆ. ಇವನು ಮಾತು ಅವ್ನು ಕೇಳಲ್ಲ, ಅವ್ರ ಮಾತು ಇವನೇನು ಹೇಳ್ತಾನೆ ಮಾಡ್ತಾನೆ. ಇದರಿಂದ ಎಷ್ಟೋ ದಿನ ಬೇರೆಯವರು ಕೆಟ್ಟ ಬುದ್ಧಿನ ಕಲ್ತ್ಕೊಳ್ತಾನೆ, ನನ್ನ ಮಗನೇ ನನಗೆ ಹಿಂಗೆ ಅಂದ್ಬಿಟ್ಟಲ್ಲ ಅಂತ ಕೆಟ್ಟ ಬುದ್ಧಿ ಕಲ್ತ್ಕೊಳ್ತಾನೆ. ಕೆಟ್ಟ ಬುದ್ಧಿ ಅವ್ನು ಯಾವ ಕೆಟ್ಟ ಬುದ್ಧಿ ಅನ್ನೋ ನಿಮ್ಗೆ ಚೆನ್ನಾಗಿ ಗೊತ್ತಾ ಕಲ್ತ್ಕೊಳ್ತಾನೆ. ಆ ಕೆಟ್ಟ ಬುದ್ಧಿ ಮಾಡಿದಾಗ ರೇಟಾಗಿ ಮನೆಗೆ ಬರ್ತಾನೆ, ಹೆಂಡತಿಗೂ ಗಂಡಂಗೆ ಜಗಳ ಆಗುತ್ತೆ, ಇದೇ ಯೋಚನೆ ಮಾಡಿ ಬಿ ಪಿ ಬರುತ್ತೆ, ಇದೇ ಯೋಚನೆ ಮಾಡಿ ಶುಗರ್ ಬರುತ್ತೆ, ಮನೆಯೇ ಸರ್ವನಾಶ. ಬಿ ಪಿ ಶುಗರು ಯಾರೂ ಬರ್ತಕ್ಕಂಥ ಕಾಯಿಲೆ ಅಲ್ಲ, ನಾವು ಬರ್ಸ್ಕೊಳ್ತಕ್ಕಂಥ ಕಾಯಿಲೆ. ನಮ್ಮ ನಡೆ ಚೆನ್ನಾಗಿದ್ದರೆ, ನಮ್ಮ ದಿನಚರಿ ಚೆನ್ನಾಗಿದ್ದರೆ ನಮ್ಮನೆಗೆ ಕಾಯಿಲೆ ಬರೋಲ್ಲ. ನೋಡಿ ಕೊರೋನಾ ಬಂದಿತ್ತಲ್ವಾ, ತಾವು ದಯವಿಟ್ಟು ಅಬ್ಸರ್ವ್ ಮಾಡಬೇಕು. ಯಾವುದೇ ಹಾಸ್ಪಿಟ್ಲಲ್ಲಿ ನೀವು ಈ ಜೈನ್ಸ್ಗೆ ಬ್ರಾಹ್ಮಿಣ್ಸ್ಗೆ ಎಷ್ಟು ಜನಕ್ಕೆ ಕೊರೋನಾ ಬಂತು, ಎಷ್ಟು ಸತ್ತು ಅಂತ ನನಗೆ ಲೆಕ್ಕ ಕೊಡಿಯಬಹುದು. ಇಲ್ಲ, 100%, 10% ಇಲ್ಲ. ಯಾಕೆ ಯೋಚನೆ ಮಾಡಿ ನೀವು. ಹಾಂ, ನೀವು ಮನುಷ್ಯರೇ ನಮ್ಮ ಹಾಗೆ, ನೀವು ಊಟ ಮಾಡ್ತೀರಾ, ನೀವು 60-70 ರೂಪಾಯಿ ಕೊಟ್ಟು ಅಕ್ಕಿ ತಿನ್ಬೋದು, ನಾವು 5 ರೂಪಾಯಿ ತಿನ್ಬೋದು, ಯಾಕೆ ಬರಲಿಲ್ಲ? ಇದೇ ಕಾರಣ, ಕೊರೋನಾ ಬರಬೇಕಾದ್ರೆ ಸುಮ್ಮನೆ ಬರಲ್ಲ, ನಮ್ಮ ನಡತೆ ಚೆನ್ನಾಗಿರಬೇಕು. ಇದು ಸಾಂಕ್ರಾಮಿಕ ರೋಗ, ಹಿಂದೆ ಕಾಲರ ಬರ್ತಿತ್ತಂತೆ, ಊರನ್ನೇ ಕೊಚ್ಕೊಂಡು ಹೊಂಟೋಗೋದಂತೆ. ಈಗ ಅದಕ್ಕೆಲ್ಲ ನಮ್ಮ ಹತ್ರ ಇದಿದೆ ಊನೆ, ಅದು ಇದೆಲ್ಲ ಇದು ಕೂಡ ಸಾಂಕ್ರಾಮಿಕ ರೋಗ. ಇನ್ನೂ ಇದು ಅಷ್ಟು ಸುಲಭವಾಗಿ ಹೋಗಲ್ಲ, ಭಾಳ ಕಷ್ಟ ಇದೆ. ಯಾಕೆ ಅಂದರೆ ಈ ದೇಶದ ನಾವು ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ನಾನು ಅವಲೇ ಬಾಕಾದಷ್ಟು ಹೇಳಿ, ಪ್ರತಿಯೊಬ್ಬ ರಾಜ್ಯದ ಮುಖ್ಯಮಂತ್ರಿನೂ ನೋಡಿ, ನರೇಂದ್ರ ಮೋದಿಯವರು ಅನುರಾಧ ನಕ್ಷತ್ರ ಈ ಸಾರಿ ಪ್ರಮಾಣಪತ್ರ ಸ್ವೀಕರಿಸಿದ್ರು. ನಾನು ಸುಮಾರು ಜನಕ್ಕೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ, ನೋಡಿ ಇವತ್ತು ನರೇಂದ್ರ ಮೋದಿಯವರು ಪಡ್ತಾ ಇರ್ತಕ್ಕಂಥ ಕಷ್ಟ ಆ ಪರಮಾತ್ಮನಿಗೆ ಅರ್ಪಿತವಾಗಬೇಕು. 3 ಗಂಟೆ ನಿದ್ದೆ ಮಾಡೋದವರು ಇವತ್ತು ನೋಡಿ ಅಲ್ಲೋಗಿ ಸಿಕ್ಕಾಕೊಂಡಿದ್ದಾರೆ. ಇವ್ರನ್ನಲ್ಲಿ ಹೋಗುವಂದವ್ರು ಯಾರು ಹೇಳ್ತಾ ಇದ್ದರೆ 1 ಕೋಟಿ ಕೇಳ್ತಾರೆ, 1 ಕೋಟಿ ಅಂತ ಬೇಡ, ಹಿಂಗಾಗತ್ತೆ ಅಂತ ಗೊತ್ತಿಲ್ಲ ಬಂದು. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಪ್ರಯಾಣ ಓಡಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ, ನೀವು ಭೂಮರ ಆಕಾಶ ಮಾರ್ಗದ ವಾಯುದ ಆಕಾಶದಲ್ಲಿ ವಾಸ ನಾನು ಹೇಳಿದ್ದೀನಿ ತತ್ವ ಇರೋದನ್ನು ಜವರ್ನಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. 26,000 ಭಾರತೀಯರಲ್ಲಿ ಇದ್ದಾರೆ. ನವೀನ ಯಾಕೆ ಸತ್ತ ಯೋಚನೆ ಮಾಡಿ. ನವೀನ ಯಾಕೆ ಏನು ರೀ, ಅವನು ಒಬ್ಬನೇ ನಂಗೆ ಹೊಂಟೋಗಿದ್ದು ಆಗಲ್ಲ. ಅವನು ಜಾತಕದಲ್ಲಿ ಕುಜ ಏನಾದ್ರು ಮೈನಸ್ ಇದ್ದೋ, ಅವನು ಆಯ್ದು ಹೋಗದೆ ಹೋದರೆ ಅವನು ಎಂಥ ರಾಜ ಆದರೂ ಬಿಡೋಲ್ಲ. ನಾನು ಅದಕ್ಕೆ ಪ್ರತಿಯೊಂದು ಈ ದೇಶದ 300-335 ಕೋಟಿ ಜನಸಂಖ್ಯೆಯಲ್ಲಿ ನೀವು ಆಂಧ್ರ ತೊಗೊಳ್ಳಿ, ತಮಿಳ್ನಾಡು ತೊಗೊಳ್ಳಿ, ಇದು ತೊಗೊಳ್ಳಿ, ಭಾರತ ತೊಗೊಳ್ಳಿ, ಯಾವುದೇ ದೇಶ ತೊಗೊಳ್ಳಿ, ಪ್ರಮಾಣ ವಚನ ಮಾಡತಕ್ಕಂಥ ಸಮಯ ಚೆನ್ನಾಗಿರಬೇಕು. ನೀವು ಇದರಲ್ಲಿ ಎಡವಿದರೆ ನೀವು ಯಾವುದೇ ಪರಿಹಾರ ಕೊಟ್ಟು ಯಾವ ಲೆಕ್ಕಕ್ಕೂ ಬರಲ್ಲ. ಇವತ್ತು ನರೇಂದ್ರ ಮೋದಿಯವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಹೇಳಿದ್ರು ನೋಡಿ, ಪೇಪರ್ ಟಿ ವಿನಲ್ಲಿ ಬರ್ತಾ ಇದೆ. ಅವ್ರು ಎಲ್ಲಿಗೋಗಿ ಹೇಳಿದ್ರು ಅಲ್ಲಿಗೆ ಹೇಳಿಲ್ವಂತೆ, ಅಲ್ಲಿ ವರ್ಕ್ ಮಾಡ್ತಾ ಎಷ್ಟು ಅಂತ ಮನುಷ್ಯ ಕೆಲಸ ಮಾಡೋಕ್ಕಾಗತ್ತೆ ರೀ. ಇವತ್ತು ಅವ್ರನ್ನ ಕೆಲವರು ಹೊಗಳ್ತಾ ಇದ್ದಾರೆ, ಕೆಲವರು ತೆಗಳ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ನಾನು ಅವ್ರ ಜಾಗದಲ್ಲಿ ನಾನೇನು ಮಾಡ್ತಿದ್ದೆ. ಇದಕ್ಕೆ ಕಾರಣ ಏನು? ಟೈಮ್. ರಾಮಶಿಲೆ ಮಾಡೋದು ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರದ್ದು, ನೋಡಿ ಇವರು ಮಾಡಿಸೋದು ತಪ್ಪು. ಎಲ್ಲಿಂದ ಪುರೋಹಿತರಾಗಿದ್ರು? ಬ್ಯಾಂಗ್ಳೂರಿಂದ ಕರ್ಕೊಂಡೋಗಿ ಜೈನ್ಸ್ ಯಾರು. ಇದಕ್ಕೆ ಹೇಳೋದು, ಪುರೋಹಿತನಿಗೆ ಅನುಭವ ಬರಬೇಕು. ಪುರೋಹಿತನಿಗೆ ಅನುಭವ ಇಲ್ಲದೇ ಅವ್ನು ಶಾಸ್ತ್ರ ಜ್ಯೋತಿಷ್ಯ ಹೇಳಕ್ಕೆ ಹೋಗಬಾರ್ದು. ಅವನು ಮಹಾನ್ ತಪ್ಪ. ಎಷ್ಟು ಅನಾನುಕೂಲ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಇದನ್ನೆಲ್ಲ ಬಿಟ್ಬಿಡಿ, ನೀವು ಇದನ್ನೆಲ್ಲ ಬಿಟ್ಟು ನಾವು ಶಾಸ್ತ್ರಕ್ಕೆ ಮರ್ಯಾದೆ ಕೊಡಿ, ಮರ್ಯಾದೆ ಕೊಡಿ. ನೀವು ಶಾಸ್ತ್ರಕ್ಕೆ ಎಷ್ಟು ಗೌರವ ಕೊಡ್ತೀರಾ, ನಿಮ್ಮನ್ನು ಅಷ್ಟೂ ಚೆನ್ನಾಗಿ ಶುಭವಾಗಿಡುತ್ತೆ. ಶಾಸ್ತ್ರಕ್ಕೆ ಅಗೌರವ ತೋರಿಸಿದ್ರೆ ನಿಮಗೆ ಆಗೋದೆಲ್ಲ ಬರೀ ಅಶುಭನೇ. ಶುಭ ಆಗಿ ಆಮೇಲೆ ಅಶುಭ ಆಗುತ್ತೆ. ಅಶುಭ ಆದಾಗ ನಿಮ್ಮ ಕೈಯಿಂದ ತಡ್ಕೊಳೋಕ್ಕಾಗೋದಿಲ್ಲ, ತಡ್ಕೊಳ್ಳೋಕ್ಕೆ ಆಗಲ್ಲ. ಅವಾಗ ನೀವು ಹೇಗೆ ಮುಂದಿರೋ ಒಂದೇ ಮಾರ್ಗ ಅಂದರೆ, ಟೈಮ್ ಪಾಸ್ ಮಾಡೋಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಕೆಟ್ಟ ಅಭ್ಯಾಸಕ್ಕೆ ಕೈ ಹಾಕ್ತೀರ. ಕೆಟ್ಟ ಅಭ್ಯಾಸ ಏನು ಮಾಡುತ್ತೆ, ಮನೆಯನ್ನೇ ಸರ್ವನಾಶ ಮಾಡುತ್ತೆ. ನನ್ನ ಗಂಡ ಹೆಂಗಾಗುತ್ತಲ್ಲ ಅಂತ ಅವಳಿಗೂ ಶುಗರ್ ಬರುತ್ತೆ, ನಮ್ಮಪ್ಪ ಹೆಂಗಾಗುತ್ತಲ್ಲ ಅವನು ಏನೇನು ಕಲ್ತ್ಕೊಳ್ತಾನೆ, ಆ ಮನೆಯೇ ಫಿನಿಶ್. ಶುಗರು ಬಿ ಪಿ ಇದಕ್ಕೆ ಡಾಕ್ಟ್ರ್ ಏನು ಹೇಳ್ತಾರೆ, ವಂಶದ ಇದು ತಪ್ಪು, ಅವರಪ್ಪ ಇವನಿಗೆ ಹೇಳಿದ್ನ ಈ ಥರ ಮಾಡು ಅಂತ. ಆ ಥರ ಅಲ್ಲ, ಇವತ್ತಿನ ತಿಂಡಿಗೂ ಅವತ್ತಿನ ಹಿಂದೆ ಆರ್ಯಭಟ್ಟ ವರಹ ಮೀರಿದ್ದಂಥ ಕಾಲದಲ್ಲಿ ಒಂದು ಮಕ್ಕಳಿಗೆ ಪಾಠ ಮಾಡಿದ್ರೆ 1,000 ವರ್ಡ್ನ ಹೇಳ್ಬಿಟ್ಟು ಹೇಳಪ್ಪ ಅಂದರೆ ಹೇಳ್ತಿದ್ರಂತೆ. ಅಷ್ಟು ಮೆಮೊರಿ ಅದು ತಿಂಡಿನಲ್ಲಿ ಅಷ್ಟು ಶಕ್ತಿ ಇತ್ತು. ಈಗ 1-10 ವರ್ಡ್ಸ್ ಹೇಳಿ ನೀವು ಹೇಳಪ್ಪ ಅಂದರೆ, ಏನಪ್ಪ ಪ್ಲೀಸ್ ಸ್ಟಾರ್ಟ್ ಒನ್ ಸೆಕೆಂಡ್ ಅಂತಾನೆ. ಇದೇ ಕಾರಣ ನಾನು ಇದನ್ನು ಅದಕ್ಕೆ ಸಾರಿ ಸಾರಿ ತಮ್ಗೆ ಹೇಳೋದು, ನೀವು ಮಕ್ಕಳಿಗೆ ಇದನ್ನೆಲ್ಲ ಒಡೆದಾಕಬೇಕು ಅಂದರೆ, ವಿದ್ಯಾಭ್ಯಾಸ ನೀವು ಶಾಲೆಗೆ ಸೇರಿಸುವಾಗ ಸರಿಯಾದ ದಿನ ಸೇರಿಸಿ ಆ ಸೇರಿಸಿದ್ರೆ ಈ ಕುಜಿನ ಸಂಬಂಧ ನಿಮಗೆ ಅಪಘಾತಕಾರಕ.
ಶನೇಶ್ವರ ಅಲ್ಲ. ಇದು ಲಿಕ್ಕರ್ ಶಾಪ್ ಇಟ್ಟಿರ್ತಕ್ಕಂಥವ್ರು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸಿದ್ರೆ ಭಾಳ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಅದೇ ಬೇರೆ. ಅದು ಇದೇ ಬೇರೆ. ನೀವು ಕುಜನ ನಂಬಿದ್ರೆ, ನೀವು ರೈತರಾದವರು, ಆವತ್ತಿನ ನಾನು ನಿಮ್ಮ ಹಸುಗಳು ಮಾಡ್ತೀರಾ ಆಯುಧ ಪೂಜೆಯಲ್ಲಿ, ಆಯುಧ ಪೂಜೆಯಲ್ಲಿ ನೇಗಿಲಿಗೆಲ್ಲಿ ಪೂಜೆ ಮಾಡ್ತೀರಾ, ನೀವು ಕುದ್ಲುಗೆಲ್ಲಿ ಮಾಡ್ತೀರಾ, ನಿಮ್ಮ ಗುದ್ಲುಗೆಲ್ಲಿ ಮಾಡ್ತೀರಾ, ನಿಮ್ಮ ಪಿಚ್ಕೊಳ್ಳಿಗೆಲ್ಲಿ ಮಾಡ್ತೀರಾ. ನೀವು ಸಮಯ ಬಂದಾಗ ಪಿಚ್ಕೊಳ್ಳಿ ತಗೊಳ್ಳಿ, ಒಂದು ನಿಮಿಷ ಕಾಯಿ ಸುಲಿ ಹಾಕಿ ಅಷ್ಟೇ, ಅದಕ್ಕಿಲ್ವೇ ಇಲ್ಲ. ಆಯುಧ ಪೂಜೆ ಈ ವಾಡಿದ್ದ ಮೀನಿಂಗ್ ಆಫ್ ಆಯುಧ ಪೂಜೆ. ಇದು ಮಹಾರಾಜರು ಮಾಡ್ತಿದ್ರು, ಆ ಗೊತ್ತಿರಲಿಲ್ಲ ಜನ. ನಮ್ಮ ಜನ ಇದು ನಬ್ಬಿಸ್ಬಿಟ್ಟು ಎಲ್ಲರೂ ಮಾಡೋಕ್ಕೆ ಶುರುವಾದ್ರು. ಈಗ ಸದ್ನ ಉದಾಹರಣೆ ಕೊಡ್ತೀನಿ. ಮಹಮ್ಮದಿಯರು ಮಾಡೋದೇ ಇಲ್ಲ, ಕೃಷಿ ಅನಿಸು ಮಾಡೋದಿಲ್ಲ. ಅವರು ಸತ್ತೋಗಿದ್ದಾರೆ, ಬೇಜಾರು ಮಾಡ್ಕೊಬಿಡಿ, ಅವರು ನಮಗೆ ಮುಂಚಿರ್ತಾನೆ, ಮತ್ತೆ ಯಾಕೆ? ಇದು ಸೈಕಲಾಜಿಕಲ್ ಎಫೆಕ್ಟು. ನೀವು ಮಾಡ್ತಾ ಇದ್ದು ಬಿಟ್ಬಿಟ್ರೆ ನಿಮಗೆ ಸೈಕಲಾಜಿಕಲ್ ಎಫೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಅವ್ರು ಮಾಡೋದೇ ಇಲ್ಲ ಅಪ್ಪ, ಅವತ್ತು ಅವ್ರು ಗಾಡಿನೂ ಓಡಿಸ್ತಾರೆ, ಏನಾನು ಮಾಡ್ತಾರೆ. ಯಾಕೆ? ಇದು ಮಹಾರಾಜರಿಗೆ, ವಿಜಯದಶಮಿ ಯಾರಿಗೆ? ಮಹಾರಾಜರಿಗೆ. ವಾಟ್ ಇಸ್ ದ ಮೀನಿಂಗ್ ಆಫ್ ವಿಜಯದಶಮಿ? ಇದೆಲ್ಲ ನಾವು ತಿಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನಾವು ತಪ್ಪು ತಪ್ಪು ಸಲಹೆಗಳನ್ನ ಕೊಟ್ಕೊಂಡು ತಪ್ಪು ತಪ್ಪು ಮಾಡಿ, ಆದ್ದರಿಂದ ಮಕ್ಕಳಿಗೆ ನೀವು ಯಾವುದೇ ಊರಿನಲ್ಲಿ ಖಂಡಿತಲು ಸ್ಮಶಾನ ಮಾತ್ರ ಇದ್ದರೆ ನೀವು ಊರಿನವರೆಲ್ಲ 100 ರೂಪಾಯಿ 500 ರೂಪಾಯಿ ಹಾಕಿ ಕಟ್ಟಿ ಆಗ್ನೇಯದಲ್ಲಿ ಸ್ಮಶಾನ ನಿರ್ಮಾಣ ಮಾಡಿ, ಆ ಜಾಗಕ್ಕೆ ಯಾರು, ಆ ಸ್ಮಶಾನಕ್ಕೆ ಯಾರು ಜಾಗ ಕೊಡ್ತೀರೋ ಅವ್ರ ಹೆಸರು 10 ತಲೆಮಾರು ಕೊಂಡಾಡುತ್ತೆ. 10 ತಲೆಮಾರು ಏ ನನ್ನ ಜಾಗ ಕೊಡಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ. ದೇವ್ರು ನಿಮಗೆ ಆ ಸ್ಮಶಾನ ಮಾಡೋದಕ್ಕೆ ಜಾಗವನ್ನು ನೀವು ಕೊಟ್ಟರೆ ನಿಮ್ಮ ವಂಶದಲ್ಲಿ 10 ತಲೆಮಾರು ಮಾಡಿರ್ತಕ್ಕಂಥ ದೋಷವೆಲ್ಲ ಹೊರಟೋಗುತ್ತೆ, ಊರಿಗೊಳ್ಳೇದಾಗುತ್ತೆ. ನೀವು 500 ಪಲ್ಲ ಭತ್ತ ತಗೊಂಡು ಅಡುಗೆ ಮಾಡಿ ಅಕ್ಕಿ ಮಾಡಿ ಮಾಡೋ ದಾನಕ್ಕೆ ಸರ್ವಶ್ರೇಷ್ಠವಾದ ದಾನ ಅದು. ಆ ದಾನವನ್ನು ಮಾಡುವಾಗ ನಿಮ್ಮ ಮನಸ್ಸು ಚೆನ್ನಾಗಿರಿ, ಮಾಡಿ ಆ ಥರ ಮಾಡಿ, ಆಗ್ನೇಯದಲ್ಲಿ ಮಾಡಿ, ವಾಯುವ್ಯದಲ್ಲಿ ಮಾಡಿ. ಯಾರು ಅಷ್ಟೊಂದು ಡೌಟ್ ಆದರೆ ಮತ್ತೆ ನಾನು ಚಾನಲ್ ಇರ್ತೀನಿ, ಈ ಚಾನಲ್ ನೀವು ಕೇಳಿ ಮಾಡಿ. ಅವನು ನಾಗಾಯ್ತು ಇಟ್ಕೊಂಡ್ರೆ ಅವ್ರ ಕತೆ. ಇವಾಗ ಗಂಡನೂ ಮೇಷರಾಶಿ, ಹೆಂಡತಿನೂ ಮೇಷರಾಶಿ, ಮಗನೂ ಮೇಷರಾಶಿ, ಇನ್ನೊಂದು ಹುಡುಗಿ ಹುಟ್ಬಿಡುತ್ತೆ, ಅವಳ ಹೆಸರು ಅಂಬಿಕಾ ಅಂತ ಇಟ್ಬಿಡ್ತಾನೆ. ಅವಳಿಗೂ ಇವನಿಗೂ ಆಗಲ್ಲ. ಒಬ್ಬಳೆ ಮಗಳು ಭಾಳ ಪ್ರೀತಿನ ಸಾಕ್ತಾಳೆ, ಭಾಳ ಚೆನ್ನಾಗಿರ್ತಾಳೆ, ಕೆಂಪಿಗೆ ದುಂಡಿಗೆ ಚೆನ್ನಾಗಿರ್ತಾಳೆ ಒಬ್ಬಳೆ ಮಗಳು. ನೋಡಿ, ಅವಳು ನಾವು ಹೇಳಬಾರ್ದಿದ್ದನ್ನು ಅವಳು ಅಷ್ಟೇ ದುರಭ್ಯಾಸವನ್ನು ಕಲ್ತ್ಕೊಳ್ತಾಳೆ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಇದಕ್ಕೆ ಕಾರಣಕರ್ತ ಯಾರು? ನಾವೇ. ನೀವು ನಿಮ್ಮ ದಿನಚರಿಯನ್ನು ಸರಿಯಾಗಿ ಪಾಲುತ್ತೆ ಇರೋದ್ರಿಂದ ನಮ್ಮ ಕಣ್ಣು ಮುಂದೆಯೇ ನಿಮಗೆ ಅದೆಲ್ಲ ಕಾಣುತ್ತೆ. ನೀವೇನು ಮಾಡ್ತೀರ? ಮೀರಿ ಹೋದ ಮೇಲೆ ಕಳಿಸ್ತೀರಾ. ಎಜುಕೇಷನ್ ಕೊಡಿಸೋದು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಅಲ್ವೇ ಅಲ್ಲ. ನಾನು ಈ ಥರ ಹೇಳ್ತೀನಿ, ಬೇಜಾರು ಮಾಡ್ಕೊಂಡು ಕೊಡಿಸ್ಬೇಕು. ನಿಜ, ಬುದ್ಧಿವಂತರು ಎಷ್ಟು ಜನ ಡಬಲ್ ಗ್ರ್ಯಾಜುಯೇಟ್ ಡಬಲ್ ಗ್ರ್ಯಾಜುಯೇಟ್ ಬಂದರು ಹೆಂಗಸರುಗಳು ಸಂಸಾರ ಸಾಕ್ತಾ ತೋರಿಸಿಯಪ್ಪ, ಎಲ್ಲಿ ತೋರಿಸಿ? ಇಲ್ಲ, ಒಂದು ದೊಡ್ಡ ಕಾಫಿ ಮಾಡಿಕೊಡಿ ಅಂತ ಅವಳು ಗಂಡ ಏನಾದರೂ ಹೇಳಿದ್ರೆ ಬೇಕಾದ್ರೆ ನೀನು ಮಾಡ್ಕೊ ಕೊಡಿ, ನಾನು ಕುಡಿದಿದ್ದೀನಿ ಅಂತಾಳೆ. ಯಾಕೆ? ನಿನ್ನಂಗೆ ಏನೋ ದುಡಿತೀನಿ ಅಂತ. ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಬೇಕು, ಹೈಯರ್ ಎಜುಕೇಷನ್ ಕೊಡಿಸಿದ್ರೆ ಅವಳು ಖಂಡಿತ ಅಡುಗೆ ಮನೇಲಿ ನಿಂತ್ಕೊಳ್ಳಲ್ಲ. ಇಲ್ಲಿ ನಿಂತ್ಕೊಳ್ಳಲ್ಲ, ಅಡುಗೆ ಮನೆಗೆ ಹೋಗಲ್ಲ, ಅವಳು ಹೋಗೋದಿಲ್ಲ, ಕಸ ಪರಕೆ ಮುಟ್ಟಲ್ಲ, ಬಟ್ಟೆ ಒಗೆಯಲ್ಲ. ಎಲ್ಲ ನೀವು ಆಳು ತಂದು ಇಟ್ಕೋಬೇಕು. ನಿಮ್ಮ ಎಜುಕೇಷನ್ ಎಲ್ಲಿಗೆ ಬರುತ್ತೆ ನೋಡಿ. ಇದೇನು ಏನು ಮುಟ್ಟಲ್ಲ ರೀ ಅವಳು? ನೋ, ಆ ಕಾಲ ಎಜುಕೇಷನ್ನು, ಸಂಬಳ ಬರುತ್ತೆ. ಡೋಂಟ್ ಕೇರ್ ಎನಿಥಿಂಗ್. ಯಾರು ನಾನು ಕೇರೇ ಮಾಡಲ್ಲ, ನಾನು ಕಸ ಗುಡಿಸಲ್ಲ ರೀ. ಬೇಕಾದ್ರೆ ನೀವು ಗುಡಿಸ್ಕೊಳ್ಳಿ, ಒಂದು ಹಾಳು ಮಾಡಿ ಕಳ್ರಿ, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಕೊಳ್ರಿ, ನೋ ಟಚ್. ಏನು ಪ್ರಯೋಜನ? ನೀವು ಹೆಣ್ಣುಮಕ್ಕಳಿಗೆ ನಾನು ಹೇಳ್ತೀವಿ ಎಜುಕೇಷನ್ ಕೊಡಿಸೋದು ಇದೇನಾ? ಹೆಣ್ಣುಮಕ್ಕಳಿಗೆ ಎಜುಕೇಷನ್ ಕೊಡೋ ಜೊತೆಗೆ ನೀವು ತಾಯಿ ಆದವಳು ಸಂಸಾರದ ಗುಟ್ಟನ್ನು ಹೇಳ್ಕೊಡಬೇಕು. ಯಾರು ನಂಟು ಬಂದುಬಿಟ್ರು ಅಂದರೆ ಉಪಸಾರ ಮಾಡುವಂಥ ಮಾಡಿಸೋಳು ಕೈಲಿ ನೋಡೋಣ. ನೀವು ಅದನ್ನು ಕಳಿಸಿರೋದೇ ಇಲ್ಲ. ಒಳ್ಳೆ ಬಟ್ಟೆ ತೆಗೆದುಕೊಡ್ತೀರಾ, ಒಳ್ಳೆ ವಾತ್ ತೆಗೆದುಕೊಡ್ತೀರಾ, ಒಳ್ಳೆ ಶೂ ತೆಗೆದುಕೊಡ್ತೀರಾ, ಒಳ್ಳೆ ಕಡೆ ಓದಿಸ್ತೀರಾ, ಏನು ಪ್ರಯೋಜನ ಇಲ್ಲ. ಮದುವೆ ಮಾಡಿ ಕಳಿಸೋಗಂತೂ ನಿಮ್ಗೆ ಇನ್ನೂ ದೊಡ್ಡದು. ಪರವಾಗಿಲ್ಲ, ಹುಡುಗನೂ ಫಾರಿನ್ಲವರಂತೆ ಇವಳು ಇಲ್ಲಿ ಚೆನ್ನಾಗಾಯ್ತು ಕೊಟ್ಬಿಡ್ತೀರಾ. ಫಾರಿನ್ಗೆ ಓದೋರು ಇವತ್ತಿನ ತಲೆ ಕೆಚ್ಕೋತಾ ಇದ್ದಾರೆ ರೀ. ಅಲ್ಲಿರೋರೆಲ್ಲ ಉಪವಾಸ ಇದ್ದು ಬತ್ತಾರೆ ದುಡ್ಡು ತಗೊಂಡು. ಒಂದು ಊಟಕ್ಕೆ 1,500-2,000. ಅಲ್ಲಿ ಒಬ್ಬ ಪಾನಿಪುರಿ ಮಾರ್ತಿದ್ದಂತೆ, ಎಲ್ಲ ಮುತ್ಕೊಂಡ್ರಂತೆ ಜನ ತಿನ್ನಕ್ಕೆ. ಏನು ಇರುವೆ ಮುತ್ಕೊಂಡಂಗೆ. ಅವನು ಏನಿದು ಹೆಸರು ಅಂತ ಅವನು ಏನು ಹೇಳಿದಂತೆ, ಹುಲ್ಲು ಅಂತ ಹೆಸರಿಟ್ಟಂತೆ. ಅಂದರೆ ದನ ಹೆಂಗೆ ಹುಲ್ಲು ತಿಂತೇವೆ ಹಂಗೆ ತಿಂತಾರೆ ನನ್ನ ಮಕ್ಕಳು ಇಲ್ಲಿ ಅಂತ. ಪಾನಿಪುರಿನ ಟೇಸ್ಟ್ ಗೊತ್ತಿಲ್ಲ ಅವ್ರಿಗೆ, ಮಡಗದ್ದಂತೆ. ಏನು ಜನ, ಬೇಜಾನ್ ಜನ. ಇದ್ರ ಟೇಸ್ಟ್ ಕೊಟ್ಟು ಇಂಡಿಯನ್ ಟೇಸ್ಟ್ ಅವ್ರಿಗೆ, ಅವರೆಲ್ಲ ಸತ್ತೋಗಿರೋದು ತಿನ್ನೋದು. 22 ವರ್ಷ ಆಗಿದೆ ಪ್ಯಾಕೇಜ್ ಮಾಡಿ ಕಳಿಸಿ ತಿಂತಾರೆ, ನ್ಯಾಚುರಲ್ ತಿನ್ನೋಲ್ವಲ್ಲ. ಇದಕ್ಕೆ ಹೆಸರು ಏನಪ್ಪ ಅಂತ ಅವ್ನಿಗೆ, ವಾಟ್ ಇಸ್ ದಿಸ್ ನೇಮ್? ದಿಸ್ ಇಸ್ ಹುಲ್ಲು. ಹುಲ್ಲು ಅಂದರೆ ಹುಲ್ಲಾಗ್ತಾಗ ದನ ಹೆಂಗೆ ಮುತ್ಕೋತಾವೋ ಹಂಗೆ ಹುಲ್ಲು ತಿಂತಾರೆ ಇವರು ಅಂತ. ಪಾನಿಪುರಿಗೆ ಹೆಸರು ಕೊಟ್ಟದ್ದೇನು? ಹುಲ್ಲು. 2 ರೈಸ್ ಕೇಕೆಯಲ್ಲಿ 400 ರೂಪಾಯಿ, 1 ಬನಾನಕ್ಕೆ 150 ರೂಪಾಯಿ. 1 ಬನಾನ ಇಲ್ಲಿ 5 ರೂಪಾಯಿಗೆ ಸಿಕ್ಕುತ್ತೆ. ನೀವೇನು ಕಡ್ದು ಗುಡ್ಡೆ ಹಾಕ್ತೀರೋ ಫಾರಿನಲ್ಲಿ? ಹಾಂ, ಎಷ್ಟು ಡಾಲರು? ಇಷ್ಟೇ. ಏನೋ ಸ್ಟೈಲ್ ಆಗಿಬಿಟ್ಟಿದೆ. ನಿಮಗ ಎಲ್ಲಿದ್ದೀನಿ? ಮಾಸ್ಕೋದಲ್ಲಿದ್ದಾರೆ. ನಿಮಗ ನೋಡಿ, ಓದೋಕ್ಕೋದವರು ಹಂಗೇನು ಮಾಡಿರೋದು?
ಓದಕ್ಕೋಗಿದ್ರಲ್ಲ 26,000 ಜನ ಸ್ಟೆಂಟು ಸ್ಟೆಂಟು ನಾನು ಅವಲ್ಲ ಇದನ್ನು ಸಾಧ್ಯವಾದ ಮೊದಲೇ ಹೇಳಿದ್ದೀನಿ. ಪಕ್ಕದ ಮನೆ ನಮ್ಮ ಶಿವಗೌಡರು ಈ ಥರ ಮಾಡ್ತಾರೆ, ಅವ್ನ ಮಗನಿಗೆ ನನ್ನೇನು ಕಮ್ಮಿ, ಗದ್ದೆನೇ ಮಾರ್ಬೇಕು ಕಳಿಸ್ತೀನಿ ಹೋಗಲ ಮಗ ಓದ್ಲಾ ಅಂತಾನೆ. ಏನು ಯಾಕೆ ಬೇಕ್ರಿ ಗದ್ದೆ? ನಿಮ್ಮ ತಾತ ಉಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ದಿನ ಹೋದರೆ ಗದ್ದೆ ಉಳೋನಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಕೊಡುವಂಥ ದಿನ ದೂರ ಇಲ್ಲ. ಅವನೇ ಸಾಫ್ಟ್ವೇರ್ ಇಂಜಿನಿಯರ್, ಅವಾಗ ಸಾಫ್ಟ್ವೇರ್ ಇಂಜಿನಿಯರ್. ಇವಾಗ ಗದ್ದೆ ಉಳೋದು ಯಾರಿಗೂ ಬೇಕಾಗಿಲ್ಲ. ಯಾರು ಎತ್ಕೊಂಡು ಮಡಗಿದ್ರೆ ಇಲ್ಲ, ಅದಾದ ಮಿಷನ್ ತತ್ತೀರ ಅದ್ರ ಉಳ್ತೀರ. ಹೇಳಿ ಏನೂ ಬರಲ್ಲ, ಕುಯಿಲು ಕುಯ್ಯೋದು ಬರಲ್ಲ, ನಾಟಿ ಮಾಡೋಕೆ ಬರಲ್ಲ, ಏನೂ ಬರಲ್ಲ. ಸುಮ್ಮನೆ ರೈತ ಅಂತ ನೀವು ಕಷ್ಟದ ಪಡೆ. ರೈತನಿಗೆ ನಿಜವಾದ ದೇವರು ಯಾವುದಪ್ಪ ಅಂದರೆ ಗೋವು ಮತ್ತು ಕೃಷಿ. ಬೇಜಾರು ಮಾಡ್ಕೊಳ್ಳಿ ರೈತರೇ, ನನ್ನ ಸ್ನೇಹಿತರೆ, ನಾನು ಈ ಥರ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ. ಖಂಡಿತ ಇದನ್ನು ಪರಿಪಾಲನೆ ಮಾಡಿ. ನೀವು ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮ ತಾತ ಮುತ್ತಾತ ನೆನೆಸ್ಕೋತೆ, ಎಂಥ ಮಗ ನನ್ನ ಜನ್ಮ ಕೊಟ್ಟು ಬಂದೆ, ಎಂಥ ನನ್ನ ಮೊಮ್ಮಗ ಹುಡ್ತಾ ಅಂತ. ಇದು ನೀವು ಆಸ್ತಿ ಮೇಲೆ ಕಂಪೇರ್ ಮಾಡಬೇಡಿ. ಮಗನೇ ನಿನಗೆ ಏನು ಎದುರುಬಿಡ ಕಡೋ, ನನಗೇನು ಕಾಯಿಲೆ ಬಂತು, ನಾನು ಈ ಥರ ಮಾಡ್ಕೊಂಬಿಟ್ಟೆ, ನಿನಗೆ ಐದು ಸೈಟ್ ಮಾಡಿದ್ದೀನಿ, ದುಡ್ಡು ಇಟ್ಟಿದ್ದೀನಿ, ಚಿನ್ನ ಇಟ್ಟಿದ್ದೀನಿ, ಒಳ್ಳೆ ಮದುವೆ. ನಿಮಗೆ ಇದು ಯಾವುದಕ್ಕೂ ಬರೋದಿಲ್ಲ, ಯಾವುದಕ್ಕೂ ಬರಲ್ಲ. ಒಂದು ಶುಗರ್ ಕಂಪ್ಲೇಂಟ್ ಮಗುಗೆ ನೀವೇನಾದ್ರು ಜನ್ಮವನ್ನು ಕೊಟ್ಟರೆ ಅವನು ಲೈಫ್ ಲಾಂಗ್ ನಿಮ್ಮನ್ನು ಬೈಕೊಳ್ತಾನೆ, ಲೈಫ್ ಲಾಂಗ್ ನಿಮ್ಮ ಬೈಕೊಳ್ತಾನೆ. ಇದಕ್ಕೆ ಯಾರು ಕಾರಣಕ್ಕಂತೂ ಇದೆ. ಇದು ಹೆಂಗೆ ನಡೀತಿ ಅಂದರೆ ಮೇಷಾರುಚಿಕದ ಕೆಲಸ. ಇದು ನಿಮ್ಮನ್ನು ಅಡ್ಡದಾರಿಗೆ ಹಿಡಿಯೋದಕ್ಕೆ ಕೆಲಸ ಮಾಡೋದೇ ಮೇಷಾರುಚಿಕ. ಇದು ಬಾಳವಾಗಿ ಏನೇಳಿ ಒಂದೊಂದು ಗ್ರಹ ನಂತರ ಬುದ್ಧಿ ಕೊಡುತ್ತೆ. ನುಗ್ಗು ಮೇಲೆ ನಾನು ಇದ್ದೀನಿ ಅಂತಾರೆ. ಈ ಅಗ್ನಿ, ಈ ಕುಜ ಇದನ್ನೆಲ್ಲ ಮಹಾನ್ ಕ್ರೂರ ಗ್ರಹ, ಮಾನ್ ಕ್ರೂರದಲ್ಲಿ ಕ್ರೂರ, ಅದರಲ್ಲಿ ಬಹಳ ಕ್ರೂರ. ಆದ್ದರಿಂದ ಕುಜನ ನೀವು, ನಾವು ಭೂಮಿ ತಾಯಿ ಅವನು. ಆದರೆ ನೀವು ಆಯುಧ ಪೂಜೆ ಮಾಡುವಾಗ ಮಡಿಸ್ಕೊಂಬಂದ್ಬಿಟ್ಟಿದ್ದೀರಾ, ಅದಕ್ಕೂ ಮಾಡಿ ಭಾಳ ಒಳ್ಳೆಯದು ನಿಮ್ಗೆ. ಅದರಿಂದ ನಿಮಗೆ ಅನ್ನ ಕೊಡ್ತಕ್ಕಂಥ ಇದು, ಯಾರಾದ್ರೂ ನಿದ್ದೆ ಬರಲಿಲ್ಲ ಸುನ ಒಂದು 15 ನಿಮಿಷ ಮೈ ಸವರ್ಬಿಡಿ, ಕೆಳಗಡೆ ಎಲ್ಲ ಸವರಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರ ಮನೇಲಿ ಈಗಿರೋಕ್ಕಾಗಲ್ಲ. ಈಗ ನಾವೆಲ್ಲ ತಾರಸಿ ಮನೆ ಕಟ್ಟಿದ್ವಿ, ಮುಂದೆ ನಾವು ಹಸು ಕಟ್ಕೊಂಡೆ ಮುಗಿಕೊಂಡು ಹೋಗ್ತಾರೆ ವಾಸನೆ ಅಂತ. ನಿಜ ವಾಸನೆ ಈಗ ಹಾಕ್ತಾ ಇರೋ ತುಪ್ಪು ಯಾಕೆ ಅಂದರೆ ಇಂಜೆಕ್ಷನ್ ಕೊಟ್ಟಿರ್ತಕ್ಕ ಹುಟ್ಟಿರ್ತಕ್ಕಂಥ ಹಸುವಿನ ಕರು ತೊಪ್ಪೆ ಹಾಕಿದ್ರೆ ವಾಸನೆ. ಅದಕ್ಕೆ ಪರಕೀಯ ಪರಾಗಸ್ಪರ್ಶ ನಡೆದು ಹುಟ್ಟಿದರೆ ಆ ಥರ ವಾಸನೆ ಬರೋಲ್ಲ. ಎಲ್ಲಿದೆ ಆ ಥರ ಇದು? ಇಲ್ಲ, ಎಲ್ಲ ಇಂಜೆಕ್ಷನ್. ಅದಕ್ಕೆ ಈಟು ಅನ್ನೋದು ಏನೋ ಗೊತ್ತಿಲ್ಲ ನನಗೆ. ಈಟು ಅಂತಾರೆ, ಏನು ಈಟೋ ಪಾಟೋ ನಮಗೆ ಗೊತ್ತಿಲ್ಲ. ಅವ್ರಿಗೆ ಹೆಣ್ಣುಗರ ಏನಾದ್ರು ಗಂಡುಗರ ಏನಾದ್ರು ಹುಟ್ಬಿಟ್ರೆ ಇಮ್ಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಅದನ್ನು ಹೇಳಬಾರ್ದು. ಇದಕ್ಕೂ ನೀವು ಕಾರಣರಾದ್ವಿ, ಅಲ್ಲೊಂದು ಇದ್ಮೇಲೆ ಕಾರಣರಾದ್ವಿ, ಏನು ಪ್ರಯೋಜನ ನಿಮಗೆ? ಅದು ನಿಮ್ಮನ್ನು ಭಾರ ಹೊತ್ಕೊಂಡು ನಿಮ್ಮ ಮನೆ ಸಾಕಿ ನೀವು ಕಬ್ಬೊತ್ಕೊಂಡು ಆ ಹಾಲು ಕೊಡುತ್ತೆ ಹಸು, ಅದೊಂದು ಗಂಡುಕರವನ್ನು ಹಾಕಿದ್ರೆ ನಿಮಗೆ ಮಾಡಿಬಿಡ್ತೀರಲ್ಲ, ಏನು ಪ್ರಯೋಜನ? ನೀವು ಯಾತ ಎಷ್ಟು ಸುನ್ರಿ, ನಾವು ಸ್ತ್ರೀಶಾಪ, ಪಿತೃಶಾಪ, ಮಾತೃಶಾಪ, ಗರ್ವಶಾಪ, ಸರ್ಪಶಾಪ, ಸ್ತ್ರೀಹತ್ಯ, ಭೂಹತ್ಯ, ಗೋಹತ್ಯ, ಸರ್ಪಹತ್ಯ, ಭ್ರೂಣಹತ್ಯ, ಈ ಹತ್ಯೆ ಎಲ್ಲ ಮಾಡಿದ್ದೀವಪ್ಪ, ನಮಗೆ ಗೊತ್ತಿಲ್ಲದೆ ಮಾಡಿದ್ವಿ ಪರಮಾತ್ಮ, ಬಾಲಕರಾಗಿ ದೊಡ್ಡೋರಾಗ ನಮ್ಮನ್ನು ಕ್ಷಮಿಸಪ್ಪ ಅಂತ ಬೇಡ್ಕೊಳ್ತೀವಿ. ದೇವರು ಹೇಳ್ತಾರೆ ನಾನು ಕ್ಷಮಿಸೋದಕ್ಕೆ ನನ್ನ ಸಮಯ ಇಲ್ಲ, ನನ್ನ ಹತ್ರ ಕ್ಷಮಿಸೋದಕ್ಕೆ ಸಮಯ ಇಲ್ಲ, ನೀನು ಮಾಡ್ಕೊ. ಬೇಡ, ನೀನು ಮಾಡ್ಕೊಳ್ಳಿಲ್ಲ, ನಿನ್ನ ಮಗನಿಗೆ ಕಲಿಸು. ನೀನು ಮಾಡಿದ್ನೆ ನಿನ್ನ ಮಗ ಕಂಟಿನ್ಯೂ ಮಾಡ್ತಾನೆ. ಅದು 1:2. ಅವನು 30 ಮಾಡಿದರೆ ಅವನು 60 ಮಾಡ್ತಾನೆ, ಈ 90 ಮಾಡ್ತಾನೆ. ಆದ್ದರಿಂದ ನಾವು ಕುಜಗ್ರಹಕ್ಕೆ ಭಾಳ ಬೆಳೆ ಕೊಡಬೇಕು. ಆದ್ದರಿಂದ ಮೇಷರಾಶಿಯು ವೃಶ್ಚಿಕ ರಾಶಿಯು ಯಾವುದೇ ಕಪ್ಪಿ ತಪ್ಪಿರು ಮದುವೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಹಾಗೆ ಮೇಷರಾಶಿ ವೃಶ್ಚಿಕ ರಾಶಿ ಅಂತ ನಾನು ಹೇಳ್ತಾ ಇದ್ದೆ. ಇದರಲ್ಲಿ ನಾವೇನಪ್ಪ ಅಂದರೆ ನಾವು ಈಕ್ವಲೇಷನ್ನ ಹುಡ್ಕೋಕೆ ಹೋಗಬಾರ್ದು. ಗಂಡಸರು ತನ್ನ ಹೆಂಡತಿನೇ ಮಾಡಬೇಕು ಅಂತ, ಯಾಕಂದರೆ ನೀವು ಅದ್ರ ಪಾಲ್ಗೊಳ್ಳೋದ್ರೆ ಇದಾಗ. ಯಾಕಂದರೆ ಪ್ರಿಯ ವೀಕ್ಷಕರೇ, ನಾನು ಹೇಳೋದೊಂದು ಮಾತು ಏನಪ್ಪ ಅಂದರೆ ನಮಗೆ ಸರಿಯಾದ ರೈಟ್ಸ್ ಅವ್ರಿಗೆ ಕೊಡಬೇಕು. ನಾವು ಕೊಟ್ಟಾಗ ಯಾಕಪ್ಪ ಹೇಳ್ತೀವಿ ಓದೋದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಓದಿಸ್ಬೇಕು. ಅದಕ್ಕೆ ತಕ್ಕಂತೆ ನಾವು ಬುದ್ಧಿಗಳು ಅವ್ರು ಕಲಿಸಿರ್ಬೇಕು. ಅವ್ರಿಗೆ ಏನಪ್ಪ ಅವಳೆ ಮಾಡಲಿ ಅವಳೆ ಮಾಡಬೇಕು ಅಂತಂದ್ರೆ ನಾವು ತಿಳ್ಕೊಳಕ್ಕೆ ಹೋಗ್ಬಾರ್ದು. ಇಬ್ಬರಿಗೂ ಒಂದೇ ರೈಟ್ಸ್ ಇರಬೇಕು. ನಾವೇ ಮಾಡ್ಬೋದು, ಅವ್ರ ಕೈಲೂ ಮಾಡಿಸ್ಬೋದು. ಈಗ ಒಂದು ಸಾರಿ ಅವ್ರಿಗೆ ಏನು ಹುಷಾರಿರಲ್ಲ, ಇವನು ಕಾಫಿನೇ ಬೇಕಾಯಿತು, ಮಾಡ್ಕೊಳ್ಳೋದು ಇರಬೇಕು. ಆದ್ದರಿಂದ ನಾವು ಕೀಳ್ತರವನ್ನು ಓದೋರೆಲ್ಲ ದಡ್ರು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೊಳ್ಳೆ ಹುದ್ದೆಲಿದ್ದಾರೆ, ಒಳ್ಳೊಳ್ಳೆ ದೇಶದಲ್ಲಿದ್ದಾರೆ, ಒಳ್ಳೊಳ್ಳೆ ಇದ್ದಿದ್ದಾರೆ. ಅಂದರೆ ಕೆಲವರು ಮಿಡ್ ಕ್ಲಾಸ್ ಇರ್ತಕ್ಕಂಥ ಕೆಲವರು ಮಾತ್ರ ಭಾಳ ಅಸಡ್ಡೆ ಏನು ಮಾಡ್ತಾರೆ. ಇದು ಹೈ ಕ್ಲಾಸಲ್ಲಿ ನೋಡಿ, ಈಗ ಎಜುಕೇಷನಲ್ಲಿ ಹೆಂಗಸರು ಎಲ್ಲರೂ ಮುಂದುವರಿತಾ ಇರೋದ್ರಲ್ಲಿ ಹೈಲಿ ಕ್ವಾಲಿಫೈಡ್ ಅವರೆಲ್ಲದು ಶ್ರೀಮಂತರೆ. ಬಡತನದ ಮಕ್ಕಳು ಯಾರು ಮುಂದೆ ಜಾಸ್ತಿ ಬರ್ತಾನೇ ಇಲ್ಲ. ಕೆಲವು ಹೇಳೋದು ತಿಳ್ಕೊಳ್ಳೋದಕ್ಕೆ ಬಡತನದ ಮಕ್ಕಳು ಏನೋ ಒಂಥರ ಬೇರೆ ಥರಕ್ಕೆ ತಿರುಗ್ಬಿಟ್ಟು ಇವೆಲ್ಲ ತಮ್ಮ ಜೀವನ ಹಾಳು ಮಾಡಿಕೊಡು, ತನ್ನ ತಾಯಿಗೆ ಭಾಳ ತೊಂದರೆ ಕೊಡ್ತಾರೆ. ಅದರಲ್ಲಿ ಈಗ ಮೇಷರಾಶಿ ವೃಶ್ಚಿಕ ರಾಶಿ ಪ್ರಿಯ ವೀಕ್ಷಕರೇ, ಖಂಡಿತ ಇದನ್ನು ಹೇಳ್ತೀನಿ, ಪುರೋಹಿತರು ಇದನ್ನು ಖಂಡಿತ ಹೇಳಲ್ಲ. ನೀವು ಅದನ್ನು ದಯವಿಟ್ಟು ಮನಸ್ಸಲ್ಲಿಟ್ಕೊಂಡು
ಮೇಷರಾಶಿಯ ಹುಡುಗ ವೃಶ್ಚಿಕ ರಾಶಿಯ ಹುಡುಗಿ, ವೃಶ್ಚಿಕ ರಾಶಿಯ ಹುಡುಗ ಮೇಷರಾಶಿಯ ಹುಡುಗಿ ಈ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದೊಳ ಆ ಥರ ಮಾಡಿಕೊಂಡ್ರೂ ಕೂಡ ನೀವು ಮಾಡ್ಕೊಂಡು ಬಿಟ್ಟಿದ್ದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಗ ಮಕ್ಕಳ ಮೇಲಾರು ಕೊಡಿ, ಎಲ್ಲ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಆಯ್ದೇ ಸ್ಟಾರ್ಟ್ ಆಗಲಿ ಅಂತ ಹಬ್ಬ ಮಾಡೋಕೆ ಹೋಗಬೇಡಿ. ಮೇಷಕ್ಕೆ ಆ ಲಾಲಾಲಿ ಬಂದಿರುತ್ತೆ, ಇದಕ್ಕೆ ಆ ನಾನಾ ನಿನಿ ಬಂದಿರುತ್ತೆ, ಈ ಥರ ಯಾವತ್ತೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ತಂದೆಯ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದರೆ ತಾಯಿಗೆ ಅನಾನುಕೂಲ, ತಾಯಿಯ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ತಂದೆಗೆ ಅನಾನುಕೂಲ, ಅಪಘಾತವೇ ಆಗ್ಬೋದು, ಅಥವಾ ಏನೋ ತೊಂದರೆ ಆಗ್ಬೋದು, ಅಥವಾ ಡಿವೋರ್ಸ್ ಆಗ್ಬೋದು, ಅಥವಾ ಕಾಯಿಲೆ ಬರ್ಬೋದು, ಯಾರಿಗೂ ಬಿಡೋದಿಲ್ಲ. ಆವಾಗ ರೀಸನ್ಗೂ ಆದರೆ ನಾವು ಇಟ್ಕೊಳ್ಳೋಕೆ ಹೋಗ್ಬೋದು ಆ ಥರ ಹೆಸರನ್ನ. ಈಗ ಅದನ್ನು ನಾವು ಹುಷಾರು ಕೊಡಬೇಕಂದ್ರೆ ಮಂಡ್ಯದ ಎಂ ಪಿ ನಾವು ಅದಕ್ಕೆ ಹೇಳೋಕ್ಕೆ ಹೋಗಬಾರ್ದು. ನಾವು ಅದನ್ನೆಲ್ಲ ಇಲ್ಲಿ ಮೀಡಿಯಾದಲ್ಲಿ ಮಾತಾಡಬಾರ್ದು ಕಷ್ಟ. ಆದರೆ ನಾವು ಏನಪ್ಪ ಮಾಡಬೇಕು, ಅದನ್ನು ಬೈಫರ್ಕೇಟ್ ಮಾಡಿ ಬೇರೆ ತಿರುಗಿಸ್ಕೋಬೇಕು. ನೀವು ಪುರೋಹಿತರ ಕೇಳಬೇಕು, ನಾನು ಯಾಕೆ ನೀವು ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಕ್ಷತ್ರ ಇರಲಿ, ನಾನು ಅವಲ್ಲ ಹೇಳಿದ್ದೀನಿ. ಹುಟ್ಟಿದ ಯೋಗ ಚೆನ್ನಾಗಿಲ್ಲದೇ ಇದ್ದರೂ ಒಳ್ಳೆ ಶುಭದಾಯಕವಾಗಿ ಹೆಸರಿಟ್ಟು ಒಳ್ಳೆಯದೇ ಆಗುತ್ತೆ. ಈಗ ಅವನು ಮೇಷರಾಶಿ ಭರಣಿ ನಕ್ಷತ್ರ ಹುಟ್ಟುತ್ತಾ ಅಂತ ಇಟ್ಕೊಳ್ಳಿ. ಈಗ ಭರಣಿ ನಕ್ಷತ್ರ ಶುಕ್ರದ್ದು, ಅದಕ್ಕೆ ಯಮನ ನಕ್ಷತ್ರ ಅಂತ. ನೀವು ಬಂದಾಗ ಆ ಲಾಲಾಲಿಲಿ ಆ ಹೆಸರು ಬರುತ್ತಲ್ವ, ಡೈವರ್ಟ್ ಮಾಡಿಬಿಡ್ರಿ, ಡೈವರ್ಟ್ ಮಾಡಿಬಿಡಿ ಅದನ್ನು. ಋಷಭಕ್ಕೋ ಮಿಥುನಕ್ಕೋ ತೊಗೊಂಡಾಗ ಹಾಕಿ, ದೊಡ್ಡವರಾದ ಮೇಲೆ ಹಾಕಿ, ಅವಾಗೇನು ಪ್ರಾಬ್ಲಮ್ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಇದು ನೀವೇ ಮಾಡ್ಕೊಳ್ಳಲ್ಲ, ಯಾಕಂದರೆ ಈಗ ಯಾರು ಒಂದು ಎರಡು ಮೇಲೆ ಜಾಸ್ತಿ ಮಕ್ಕಳು ಇರೋದಿಲ್ಲ. ನೀವೇನು ಮಾಡಬೇಕು ಅಂದರೆ ಅಪ್ಪಿ ತಪ್ಪೇನು, ಮೇಷರಾಶಿಯಲ್ಲಿ ನೀವು ನಿಮ್ಮ ಹೆಂಡತಿ ಇದ್ದರೆ ಯಾವ ಕಣಕ್ಕೂ ಕೊಡೋಕೆ ಹೋಗಬೇಡಿ. ನಿಮ್ಮ ಹೆಂಡತಿ ಹೆಸರು ಮಗಳಿಗೆ ಮಡಗಬೇಡಿ, ಅವಳ ಹೆಸರು ಲತಾ ಅಂತಿದ್ದರೆ ಇವಳಿಗೆ ಏನೋ ಹೆಸರು ಇಟ್ಟು ಅದು ಮಾಡೋಕೆ ಹೋಗಬೇಡಿ. ಈ ಥರ ನೀವು ಯಾವ ಯಾವ ರಾಶಿ ಮೇಲೆ ಬೇಕಾದ್ರೂ ನೀವು ಹುಡುಗಾಟವನ್ನು ಆಡ್ಬೋದು. ವೃಶ್ಚಿಕ ರಾಶಿ ಮೇಷರಾಶಿ ಮೇಲೆ ನೀವು ಹುಡುಗಾಟವನ್ನು ಆಡೋಕೆ ಹೋಗಲೇಬೇಡಿ. ಭೂಮಿಪುತ್ರ ಕರ್ಕ ಧರ್ಮರಾಜ ಲೋಹಿತಾಂಗ ತನ್ನೂ ಅಂಗಾರಕ ಪ್ರತಿವಾದಿಯಾಯಿತು. ಬೆಂಕಿನೂ ಅವನೇ, ಅಪಘಾತನೂ ಅವನೇ, ಬ್ಲಡ್ ಪ್ರೆಷರ್ ಬರೋದು ಅವನೇ, ಆ್ಯಕ್ಸಿಡೆಂಟ್ ಮಾಡೋದು ಅವನೇ. ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು. ಎಲ್ಲ ರಾಶಿಗಳು ಡೇಂಜರ್ ಅಂತ ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ. ಮತ್ತು ನಾವು ಮೊನ್ನೆ ಕಾಂಬಿನೇಷನ್ ಕೊಟ್ಟೆ, ಕುಂಭರಾಶಿಯವರು ಇದು ಸಿಂಹರಾಶಿಯವ್ರು ಮಾಡ್ಕೋಬೇಡಿ, ಕರ್ಕಾಟಕ ಮಕರರಾಶಿಯವ್ರು ಮಾಡ್ಕೊಡಿ. ಅದೇ ಥರ ಅದೆಂಗೋ ಒಂಚೂರು ನಡೆದೋಗ್ಬಿಡುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ಯಾರೊಬ್ಬರು ಸೋತ್ಬಿಟ್ರೆ ಇದು ನಡೆಯಲ್ಲ. ಮೇಷರಾಶಿ ವೃಶ್ಚಿಕ ರಾಶಿ ಇದು ನಡೆಯೋದೂ ಇಲ್ಲ. ಯಾಕಂದರೆ ಇಲ್ಲೊಂದು ನೀವು ಕೇಳ್ಕೋಬೇಕು ನೋಡಿ, ಇಲ್ಲಿ ಸಿಂಹರಾಶಿಗೆ ಸೂರ್ಯಾಧಿಪತಿ ಅವನು ಗಂಡು, ಇಲ್ಲಿ ಸಿಂಹರ ಕುಂಭರಾಶಿಗೆ ಸನೇಶ ಇವನು ನಪುಂಸಕ, ಆದರೂ ಇಬ್ಬರು ಗಣಸಿ ಆದರೂ ಇಲ್ಲಿ ಆಗಲ್ಲ. ಮೇಷವೃಶ್ಚಿಕಗೆ ಮೇಷರಾಶಿಗೆ ಕುಜಾಧಿಪತಿ ಆಗ್ತಾರೆ ನಿಜ, ಅದು ಜಲದ ನಿಜ ಅಗ್ನಿತತ್ವ, ಇದು ವೃಶ್ಚಿಕ ರಾಶಿ ಜಲತತ್ವ. ಅರ್ಥ ಮಾಡ್ಕೊಂಡಾಗ ಭೂ ನೀರಿಗೂ ಬೆಂಕಿಗೂ ವೈರಿ. ಆದಾಗ ಏನಾಗುತ್ತೆ ಅಂದರೆ ಅವ್ರ ಮಾತನ್ನ ಇವ್ರು ಕೇಳಲ್ಲ, ಇವ್ರ ಮಾತನ್ನ ಕೇಳ ವೈರಿ. ಆದ್ದರಿಂದ ನೀವು ಇದನ್ನು ಮಾಡ್ಕೊ ಒಂದು ವೇಳೆ ಒಂದು ಅದರಲ್ಲೂ ಒಂದು ಡೆಫಿನೇಷನು. ಈಗ ಬೇಡ ಅವನು ವೃಶ್ಚಿಕ ರಾಶಿ ಎಂಟಿ ಮೇಷರಾಶಿ ಬೇಡ ನಮಗೆ, ಅದೇ ಅದು ವೃಶ್ಚಿಕ ರಾಶಿ ಅದು ಬೆಂಕಿ ಐತೆ, ವೃಶ್ಚಿಕ ರಾಶಿಯೇ ಇಟ್ಕೊಂಡು ಹೋಗ್ತೀವಿ ಬಿಡ್ರಿ ನಮ್ಮ ಮಕ್ಕಳಿಗೆ, ಅದೂ ತಪ್ಪೆ. ನೀವು ಎರಡು ಆಕ್ಷನ್ ಇದೆ, ಮೇಷಕ್ಕೂ ಆಕ್ಷನ್ ಇದೆ, ವೃಶ್ಚಿಕ್ಕೂ ಆಕ್ಷನ್ ಇದೆ, ಎರಡು ಆಕ್ಷನ್ನು ತೆಗೆದಾಕ್ಬಿಡ್ಬೇಕು ನೀವು. ಜ್ಯೋತಿಷ್ಯರು ಏನು ಹೇಳ್ತೇವೆ ವರಹಮೀರು ಅಂತ ಹೇಳಿದ್ರೆ, ತಂದೆಯ ಹೆಸರನ್ನ ಮಗನಿಗಿಡಬೇಡಿ, ತಾಯಿ ಹೆಸರನ್ನ ಮಗಳಿಗಿಡಬೇಡಿ, ಇದರಿಂದ ತಪ್ಪಾಗುತ್ತೆ. ಈಗ ನಾವೇನು ಮಾಡ್ತೀವಿ, ನಾವು ಬೇಕು ಬೇಕು ಅಂತ ವರೆನ ನಾವೇ ಜಾಸ್ತಿ ಮಾಡ್ಕೊಳ್ತೀವಿ. ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ, ಜೊತೆಗೆ ಮಕ್ಕಳನ್ನ ಹೈಯರ್ ಎಜುಕೇಷನ್ ಕೊಡಿಸಿ, ಜೊತೆಗೆ ಏನಪ್ಪ ಅಂದರೆ ಅವರಿಗೆ ನೀವು ಕೆಲವು ಇದನ್ನೆಲ್ಲ ಹೇಳ್ಕೊಡ್ಬೇಕು. ತಾಯಿ ಆದವಳು ಹೀಗೆ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಡ್ಬೇಕು, ಹೇಳ್ಬಾರ್ದು. ಗಂಡು ಹುಡುಗನ ಕೂಡ ಹೇಳ್ಕೊಡ್ಬೇಕು. ಇದೆಲ್ಲ ಸಮೂಹ ಎಲ್ಲಿ ಬಂದು ಸೇರಿಕೊಳ್ಳುತ್ತೆ ಅಂದರೆ, ಪ್ರಿಯ ವೀಕ್ಷಕರೇ, ಮದುವೆನಲ್ಲಿ ಬಂದು ಸೇರಿಕೊಳ್ಳುತ್ತೆ. ನಾನು ಹೇಳೋದು ವಿಷಯ ಯಾವಾಗ ಎಫೆಕ್ಟ್ ಆಗುತ್ತೆ ನಿಮಗೆ ಅಂದರೆ, ಸರಿಯಾದ ಸಮಯದಲ್ಲಿ ನೀವು ಮದುವೆ ಮಾಡದೆ ಹೋದರೆ ಹೆಣ್ಣು ಗಂಡಾಗ್ತಾಳೆ, ಗಂಡು ಹೆಣ್ಣಾಗಿ ಹೋಗ್ತಾನೆ, ಇದು ಸದಸಿದ್ಧ. ನೀವು ಇದು ತಪ್ಪು ತಿಳ್ಕೊಂಡು ಯಾರೋ ಮಾಡಿಸ್ಬಿಟ್ಟವರೇ ಏನೋ ಆಗೋಗಿದೆ ಮದುವೆ ಮಾಡಿಕೊಂಡು, ಈಗ ನೀವು ಎಲ್ಲಿ ಬೇಕಾದ್ರೂ ಪರೀಕ್ಷೆ ಮಾಡಿ, ಇದು ನಡೀತಾನೆ ಇರುತ್ತೆ. ಎಲ್ಲಿ ಬೇಕಾದ್ರೂ ಪರೀಕ್ಷೆ ಮಾಡಿ. ಆಮೇಲೆ ಜೊತೆಗೆ ಈ ತುಲಾರಾಶಿಯವರು ಮುಕ್ಕುಳ ತುಲಾರಾಶಿಯವರು ತುಲಾರಾಶಿ ಮದುವೆ ಮಾಡ್ಕೊಳ್ತಾರೆ, ನನ್ನ ಕಣ್ಣು ಮುಂದೆ ನೋಡಿದ್ದೆ ಸಾತ್ವಿ ನಕ್ಷತ್ರ ಏನಾಗ್ತದೆ, ಅಯ್ಯೋ ಭಯಂಕರ ಪ್ರಾಬ್ಲಮ್. ಆದರೆ ಅದರಲ್ಲಿ ನಡೆಯುತ್ತೆ ಶುಕ್ರಾಧಿಪತಿ ಹೆಣ್ಣುಗ್ರಹ. ಈ ವೃಶ್ಚಿಕ ಮತ್ತು ಮೇಷದಲ್ಲಿ ಬಹಳ ಅಡೆತಡೆಗಳಿದೆ. ಇವನಿಗೆ ನೀವು ಇವನಿಗೆ ಎಷ್ಟು ಮಾರ್ಕ್ಸ್, ನೂರಕ್ಕೆ ನೂರು ಮಾರ್ಕ್ಸ್ ಇವನಿಗೆ ಕೆಟ್ಟದ್ದು ಮಾಡೋದ್ರಲ್ಲಿ ಬಹಳ ಇದು. ಅದಕ್ಕೆ ನೋಡಿ ವೈದ್ಯನಾಥೇಶ್ವರ ಕೊಯಿಲ್ ಅಂತ ತಮಿಳ್ನಾಡು ಇದೆಯಲ್ಲ, ಅದು ಎಲ್ಲ ದೇವಸ್ಥಾನಕ್ಕೂ ಅದೇ ಪವರು. ವೈದ್ಯನಾಥೇಶ್ವರ ಕೊಯಿಲು ದಟ್ ಈಸ್ ಕಾಲ್ಡ್ ಅದೇ ಕುಜ. ಅಲ್ಲಿ ಬಹಳ ಅಭಿರುಚಿ ನಡೆಯುತ್ತೆ, ಅಲ್ಲಿ ಬಹಳ. ಆದ್ದರಿಂದ ಕುಜನಿಗೆ ಬಹಳ, ಇವನು ನರಸಿಂಹನೂ ಹಾಕ್ತಾನೆ, ಶ್ರೀನಿವಾಸನೂ ಹಾಕ್ತಾನೆ. ಆದ್ದರಿಂದ ನರಸಿಂಹಸ್ವಾಮಿ ಆದ್ರಿಗೆ ಯಾವಾಗ ದರ್ಶನ ಮಾಡಬೇಕು ಅಂದರೆ ರಾತ್ರಿ ಟೈಮಲ್ಲಿ ಹೋಗಿ ನರಸಿಂಹಸ್ವಾಮಿಗೆ ದರ್ಶನ ಮಾಡಿದ್ರೆ ಭಾಳ ಒಳ್ಳೆಯದು. ಈಗ ನಮ್ಮ ಸಾತ್ತು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಹಗಲೊತ್ತು ಹೋಗೋದೇ ಹೋಗ್ತಾರೆ, ರಾತ್ರಿ ಹೊತ್ತು ಹೋಗೋಕ್ಕಾಗಲ್ಲ, ಯಾಕಂದರೆ ಇರಲ್ಲ. ನೀವು ಬೇರೆ ಕಡೆ ಹೋದಾಗ ರಾತ್ರಿ ಟೈಮಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡಿದ್ರೆ ಭಾಳ ಒಳ್ಳೆಯದು.
ಶ್ರೀನಿವಾಸನ ಸುಪ್ರಭಾತಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಈಗ ತಿರುಪತಿನ ಹಾಕ್ಕೊಂಡಿದ್ದರೆ ಸುಪ್ರಭಾತ ದರ್ಶನ ಏನೇಳಿ ಪಾಪಾದ ದರ್ಶನ ಇದೆ, ಆ ದರ್ಶನದಲ್ಲಿ ಸುಪ್ರಭಾತ ದರ್ಶನ ಭಾಳ ಒಳ್ಳೆಯದು, ಸಾಯಂಕಾಲ ಮಾಡ್ಕೊ ಅದು ದರ್ಶನ ಒಳ್ಳೆಯದು. ಈ ರಾಶಿಗಳ ಬಗ್ಗೆ ನೀವು ಗಮನ ಇಟ್ಟು ಹೇಳಿ ಹೇಳಿಯಮ್ಮ ಹೇಳಿಯಮ್ಮ. ಹಾಂ ಹೇಳಿಯಮ್ಮ ನಿಮ್ಮ ರಾಶಿ ನಕ್ಷತ್ರ ಹೇಳಿಯಮ್ಮ. ನಿಮ್ಮ ಮದುವೆ ಏನು ಪ್ರಶ್ನೆ ಕೇಳಿದ್ರಿ? ನೀವು ಮದುವೆ ಆಗಿದೆಯಾ ಆಗಿಲ್ವಾ? ಸ್ಟೂಡೆಂಟ. ಎಷ್ಟು ವಯಸ್ಸು ನಿಮಗೆ? ಭಾಳ ನೀವು ನಿಜವಾಗ್ಲೂ ನಿಮಗೆ ದೇವರು ಚೆನ್ನಾಗಿಟ್ಟಿರ್ತಾನೆ. ನಿಮ್ಗೆ ಇವತ್ತಿಗಿಂತ ಬುದ್ಧಿ ಬಂದಿದೆ ಅಂದರೆ ಇವತ್ತು ಅಮೃತ ಸಿದ್ಧಿಯೋಗ ಕಣ್ರಿ ಸೌಮ್ಯ ನೋಡಿ ಚೆನ್ನಾಗಿ ತಿಳ್ಕೊಂಡ್ಯಾ ಸೋನಿಯಾ? ಅಮೃತ ಸಿದ್ಧಿಯೋಗ ಚೆನ್ನಾಗಿ ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಸಿಂಹರಾಶಿ ಹುಡುಗ ಏನಾದ್ರು ಬಂದರೆ ಖಂಡಿತವಾಗ್ಲೂ ರಿಜೆಕ್ಟ್ ಮಾಡಬೇಡಿ. ಆಮೇಲೆ ನಿಮಗೆ ಸ್ಕಿನ್ ಅಲರ್ಜಿ ಬರುತ್ತೆ, ಖಾರ ತಿಂಡಿ ಜಾಸ್ತಿ ಜಾಸ್ತಿ ಇಷ್ಟಪಡ್ತೀರಾ, ಆಮೇಲೆ ಗ್ಯಾಸ್ಟ್ರಿಕ್ ಬರೋದು, ಮತ್ತು ಕಾಲು ನೋವೇನಾದ್ರು ಇದೆಯಾ ನಿಮಗೆ? ಹಾಂ ನೋಡಿ, ಹಾಂ ನೋಡಿ, ಇದಕ್ಕೆ ಹೇಳೋದು ಇದನ್ನು ನೀವು ಡಾಕ್ಟ್ರು ಕಂಡುಹಿಡಿಯೋಕಾಲ ನಾವು ಕಂಡುಹಿಡ್ತೀವಿ. ನೀವು ಡೈರೆಕ್ಟಾಗಿ ಬಂದರೆ ಇನ್ನೂ ವಿಶೇಷವಾದಂತ ತಿಳಿಸ್ಬೋದು ನಾನು ನಿಮಗೆ. ನೀವು ಆದ್ದರಿಂದ ಈಗ ಸ್ಟೂಡೆಂಟ್ ಆಗಿದ್ದೀರ ಸೌಮ್ಯ, ನಾನು ಹೇಳ್ತಾ ಇದ್ದೀನಿ ಯಾವತ್ತಾರು ನಿಮಗೆ ಬಿಡುವಾದರೆ ನಾನು ಟಿ ವಿಲಿ ಮಾತಾಡ್ತೇನೆ. ಯಾವತ್ತಾರು ಬಂದರೆ ಒನ್ ಅವರ್ ಲೀಸರ್ ಮಾಡಿಕೊಂಡು ನೀವು ನಮ್ಮ ಮನೆಗೆ ಬಂದು ವಿಷಯ ತಿಳ್ಕೊಂಡೋಗಿ, ನಿಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ, ನೀವೇನೂ ಇಲ್ಲ ಆನಂದವಾಗಿ ಬದುಕುವಂಥ ಸಮಯ ಬರುತ್ತೆ. ಯಾಕಂದರೆ ತೊಗೊಂಡ್ರೆ ನೋಡಿ ಆ ಡಿಸೀಸ್ ಇದೆಯಲ್ಲ ಅದ್ರ ಬಗ್ಗೆ ಕಾಮ ಮಾಡಿ, ಖಾರ ತಿಂಡಿ ಪದಾರ್ಥ ಹೆಚ್ಚಾಗಿ ತಿಳ್ಬೇಡಿ. ನಿಮಗೆ ವಿಶೇಷವಾಗಿ ತಿಳ್ಕೊಳ್ಬೇಕಾದ್ರೆ ಗೌತಮ್ ಬಾಳೆ ನಂದು ಎರಡು ನಂಬರ್ ಇದೆ, ಸ್ವರ್ಣ ಟಿ ವಿನಲ್ಲಿ ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಯಾವಾಗಲಾದ್ರೂ ಒಂದು ಸರಿ ಬಂದು ನಾನು ನನ್ನ ಮೀಟ್ ಮಾಡಿದ್ರೆ ನಿಮಗೆ ಇನ್ನೂ ವಿಷಯವನ್ನು ತಿಳಿಸ್ತೀನಿ. ನಾನು ಈ ಮೀಡಿಯಾದಲ್ಲಿ ಹೇಳೋಕ್ಕಾಗಲ್ಲ. ಜಾಬ್ ಬಗ್ಗೆ ವೆರಿ ಗುಡ್. ಈಗ ನೀವು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಅಂತ ಹೇಳಿದ್ರಿ, ಹೌದಲ್ವ? ಪೂರ್ವಭಾದ್ರ ನಕ್ಷತ್ರ ವಿಶಾಖ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರಕ್ಕೆ ಗುರುವಾಧಿಪತಿ ಗುರುವಾಧಿಪತಿ. ಈಗ ನೀವು ಎಷ್ಟು ಏನು ಕ್ವಾಲಿಫಿಕೇಷನ್ ಇದು ಸೌಮ್ಯ? ಎಮ್ ಟೆಕ್. ಅಯ್ಯಯ್ಯೋ, ನೀವು ಆದ್ದರಿಂದ ನೋಡಿ ಜಾತಕ ಇದೆಯಾ ನಿಮ್ಮ ಹತ್ರ ಸೌಮ್ಯ? ಡೇಟು ಅದೆಲ್ಲ ಪಕ್ಕನಾ? ನೀವು ಒಂದು ಯಾಕೆ ಒಂದು ಕೆಲಸ ಮಾಡಿ ನಾನು ಹಿಂಗೆ ಹೇಳ್ತಿ ಇದು ಮಾಡ್ಕೋಬೇಡಿ. ನೋಡಿ ಜಾಬಿಗೆ ದಶಮಾಧಿಪತಿ ನಾನು ನೋಡಬೇಕಾಗತ್ತೆ. ನಾವು 4, 5, 9, 10 ನಾನು ಜಾತಕ ಬಿಲ್ಲದೆ ಇಲ್ಲಿ ಯಾವುದನ್ನು ಇಟ್ಕೊಂಡಿಲ್ಲ ಇಂಟಿಮೇಷನ್ನ. ನೀವು ನನ್ನ ಆಫೀಸಿಗೆ ಬಂದರೆ ಒನ್ ಅವರ್ ಕೂತ್ಕೊಂಡ್ರೆ ನಿಮಗೆ ಜಾಬ್ ಯಾವ್ದು ಸಿಕ್ಕುತ್ತೆ ಇಲ್ಲ ಅಂತ ನಾನು ಬೇಕಾದ್ರೆ ಹೇಳ್ತೀನಿ. ಇಲ್ಲಿ ನನಗೆ ಏನೂ ಇಲ್ಲ, ಆದರೆ ನಿಮಗೆ ಆದಷ್ಟು ಆದರೂ ಯು ಆರ್ ವೆರಿ ಲಕ್ಕಿ ಸೌಮ್ಯ, ಖಂಡಿತ ಹೇಳಿದ್ದೀವಿ. ಒಂದು ನಾನು ಮೀಟ್ ಆಗಿದ್ದು ಭಾಳ ಒಳ್ಳೇದು ನಿಮಗೆ. ನಿಮಗಿರೋ ಡಿಸೀಸು ಹೇಳಿದ್ದೀನಿ, ಆಮೇಲೆ ಹುಷಾರಾಗಿ ಇದು ಮಾಡಿ ಯಾವತ್ತಾರು ಇದು ಮಾಡಿದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು 7 ದಿನವೇ ಸಿಗೋಲ್ಲ ನಾನು, ಯಾಕಂದರೆ ಇಲ್ಲಿಗೆ ಬರ್ತೀನಿ ಬೇರೆ ಕಡೆಯೆಲ್ಲ. ವಾಸ್ತು ಆರ್ಕಿಟೆಕ್ಟ್ ಬೇರೆ ನಾನು ನೋಡ್ತಾ ಇದ್ದರೆ ಟಿ ವಿನ ಬೇರೆ ಕಡೆ ಹೊರಟೋಗ್ತೀನಿ. ಅದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ಹೇಳಿದ್ರಾ? ಹಾಂ, ಅದರಿಂದ ಒಂದು ಸಾರಿ ಬಿಡು ಮಾಡ್ಕೊಂಡು ಬನ್ನಿ ಸೌಮ್ಯ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಸಾಕಷ್ಟು ತಿಳಿಸ್ಕೊಡ್ತೀವಿ, ಕೆಲಸದ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು. ಓಕೆ, ಥ್ಯಾಂಕ್ ಯು. ಆದ್ದರಿಂದ ಕುಜಗ್ರಹ ಅದು ನಾವು ಇಲ್ಲಿ ಮುಗೀತು. ವೃಶ್ಚಿಕ ರಾಶಿ ಮೇಷ ಅದಾಯ್ತು. ಈಗ ಧನುಸ್ ರಾಶಿ ನೋಡಿ, ಇಲ್ಲೂ ನೀವು ತಿಳ್ಕೊಬೇಕು ಸೌಮ್ಯವರೇ. ಇಲ್ಲೂ ನೋಡಿ, ಇಲ್ಲೂ ಭಾಳ ಕ್ಲಿಕ್ಕಿದೆ. ಧನುಸ್ ರಾಶಿಗೆ ಗುರುವಾಧಿಪತಿ, ಮೀನರಾಶಿಗೆ ಗುರುವಾಧಿಪತಿ. ಕೆಲವರು ಏನು ಮಾಡ್ತಾರೆ, ಇದು ಧನುಸ್ ರಾಶಿ ಮೀನ ರಾಶಿ ಮದುವೆ ಮಾಡಿಬಿಡ್ರಿ ಅಂತಾರೆ. ನೋಡಿ ವಾರ ಹತ್ಕೊಳ್ಳುತ್ತೆ. ಈಗ ಯಾವುದು ವಾರ ಹತ್ಕ? ಉಕ್ರೇನ್ ಮತ್ತು ರಷ್ಯಾ ವಾರ ಹತ್ಕೊಳ್ಳುತ್ತೆ. ಇಲ್ಲಿ ಇದ್ದಾರೆ, ಎಲ್ಲೋ ಇದ್ದಾರೆ, ಇಲ್ಲೇ ಪಕ್ಕದಲ್ಲಿ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ ಇದ್ದಾರೆ. ಒಂದು ಮೀನರಾಶಿ ರೇವತಿ ನಕ್ಷತ್ರ, ಇರೋ ಧನುಸ್ ರಾಶಿ ಪೂರ್ವಾಷಾಢ ನಕ್ಷತ್ರ. ಪರಹಾರ್ಯ ಗೋವಿಂದ ಗೋವಿಂದ ಆಗಬೇಕು ಪ್ರೈಮ್ ಮಿನಿಸ್ಟರ್ ಅವರು. ಇದು ಮಹಾ ನೋಡಿ, ಇಲ್ಲೂ ಹೇಳ್ತಿಂತಾರೆ ಪುರೋಹಿತರು. ಹೇಳೋದು ಏನಪ್ಪ ಅಂದರೆ, ಅವನಿಗೆ ಧನುಸ್ ರಾಶಿಗೆ ಮೀನರಾಶಿಗೆ ಎರಡು ಗುರುನೇ ಅಧಿಪತಿ, ಮೇಷರಾಶಿಗೆ ಇದ್ರ ರಾಶಿಗೆ ಪೂಜಾರಿ ಅಧಿಪತಿ. ಹಂಗೆ ಹೋಗ್ಬಿಟ್ಟು ಕುಂಭರಾಶಿ ನೋಡಿ, ಇಲ್ಲಿ ಧನುಸ್ಸು ಮಕರ ಕುಂಭ ಮೀನ ಈ 4 ಹೆಸರೇ ಹೇಳ್ತಿನೋದು ಮೇಡಮ್. ಇಲ್ಲಿ ಈ 4 ಬಹುಂಚ ಪ್ರಪಂಚದಲ್ಲಿ ದೇಶದಲ್ಲಿ ಎಲ್ಲ ಕೊಳ್ಳೆ ವಾಡದು ನಾಗರಿಕರ ಅನಾರೋಗ್ಯ ಪೀಡೆ ಪಿಸಾಚಿ ಯಂತ್ರ ಪಂತ್ರ ಬಿಟ್ಟೋಗೋದು ಡ್ರಿವೋಸ್ ಎಲ್ಲ ಇದರೇ ನಡೆಯೋದು. ಇದನ್ನು ಸರಿಪಡಿಸ್ ಈಗ ನಾನು ಹೇಳೋದು ಒಂದೇಪ್ಪ. ಈಗ ಅವಳಿಗೆ ಮೀನರಾಶಿ ಹುಟ್ಟಿರ್ತಾರೆ, ರೇವತಿ ನಕ್ಷತ್ರ ದಾದಾದಿ ಅಂತ ಏನೋ ಬಂದಿರ್ತದೆ. ನೀವೇನು ಪ್ರೀತಿಗೆ ದಿವ್ಯ ಅಂತ ಇಟ್ಕೊಂಡಿರ್ತೀರಾ, ಪೂರ್ವಾಷಾಢ ನಕ್ಷತ್ರ ಉಟ್ಕೊಂಡಿರ್ತಾನೆ, ಇವನಿಗೆ ರಾಜೇಶ್ ಅಂತ ಇಟ್ಕೊಂಡಿರ್ತೀರಾ, ಇಟ್ಕೊಳ್ಳಿ ಪರವಾಗಿಲ್ಲ. ನೀವು ಮದುವೆ ಮಾಡುವಾಗ ಸರಿ ಮಾಡಿರಿ, ನಿಮ್ಮದು ನೀರನ್ನ ಗದ್ದೆ ಕರೆಕ್ಟಾಗಿ ತೊಗೊಂಡೋಗ್ತಾ ಇದ್ದೀರಾ. ನೀವೇನು ಮಾಡ್ತೀರಾ, ಬ್ರೇಕ್ ಮಾಡ್ತೀರಾ. ಆ ಬ್ರೇಕ್ ಮಾಡಿದ ತಕ್ಷಣ ಲೆಫ್ಟ್ಗೆ ಅಥವಾ ರೈಟ್ಗೆ ಎಲ್ಲಿ ಹಳ್ಳ ಇದೆ ಅಲ್ಲಿ ಹೊಟ್ಟೋಗುತ್ತೆ.
ನೀವು ಈ ಥರ ಮಾಡಿಕೊಂಡ್ರೆ ಮದುವೆನ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಗಂಡ ಅಂತ ಕಟ್ಟಿಟ್ಟ ಬುತ್ತಿ ನೀವು ಯಾವಾಗಲೂ ಸಫರ್ ಪಡಬೇಕಾಗತ್ತೆ. ಪೂರ್ವಾಷಾಢ ನಕ್ಷತ್ರ ಹುಟ್ಟಿದವರು ದಾನ ಮಾಡೋ ಇದು ಜಾಸ್ತಿ, ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಆ ದುಡ್ಡು ಬರೋದೇ ಇಲ್ಲ. ಇಲ್ಲಿ ಹುಡುಗಿ ಏನಾದ್ರು ಮೀನರಾಶಿ ರೇವತಿ ನಕ್ಷತ್ರ ಆಗಿಬಿಟ್ರೆ ಅವಳ ಕಷ್ಟ ಪರಮಾತ್ಮನಿಗೆ ಅರ್ಪಿತವಾಗಬೇಕು. ಅವಳಿಗೆ ಎರಡು ಕೈ ಸಾಕಾಗಲ್ಲ, ನಾಲ್ಕು ಕೈ ಬೇಕು ಅವಳಿಗೆ. ಎಷ್ಟು ಕೈ? ನಾಲ್ಕು ಕೈ. ಅತ್ತೆ ಏನಾದ್ರು ಇದ್ದುಬಿಟ್ರೆ, ನಾದಿನಿದ್ದೀರನ್ನು ಇದ್ದುಬಿಟ್ರೆ ಅವಳ ಜೀವನ ನರಕವಾಗಿ ಹೋಗುತ್ತೆ. ಏನೇಳಿ, ಎಷ್ಟೋ ಜನ ಬ್ರಾಹ್ಮಣರಲ್ಲೇ ಈ ಕೆಲಸ ನಡೆಯುತ್ತೆ, ಯಾಕಂದರೆ ಅವ್ರು ನೋಡಿಲ್ಲ. ಆದರೆ ದಯವಿಟ್ಟು ನಾನು ನಮ್ಮವ್ರ ಪ್ರಾರ್ಥನೆ ಹಾಕ್ಕೊಳ್ತೀನಿ ಮದುವೆ ಮಾಡುವಾಗ, ನಿಮಗೆಲ್ಲ ತಿಳಿದಿದೆ, ಅನ್ಯಥಾ ನಾನು ಹೇಳ್ತಾ ಇಲ್ಲ. ಇದನ್ನು ವಿಮರ್ಶೆ ಮಾಡಿ ಮಾಡಿ, ನನಗಿನ್ನ ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು, ವಿಮರ್ಶೆ ಮಾಡಿ ಮಾಡಿ ಈ ಥರ ಯಾವುದನ್ನು ಧನುಸ್ರಾಶಿಗೂ ಮೀನರಾಶಿಗೂ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ಇಲ್ಲ, ನಾವು ಮಾಡಲೇಬೇಕು. ನಮ್ಗೆ ಅವ್ರು ಬಿಟ್ಟ ಇದಿಲ್ಲ, ನಮಗೆ ಭಾಳ ಒಪ್ಪಿಗೆ ಆಗಿದೆ. ಏಕೆಂದರೆ ಎಲ್ಲರೂ ಹಾಗೇ ಮದುವೆಗಿನ್ನ ಮೊದಲು ಇಬ್ಬರೂ ಚೆನ್ನಾಗಿ ಮಾತಾಡ್ತಾರೆ, ಇಬ್ಬರೂ ಚೆನ್ನಾಗಿ ಇದು ಮಾಡ್ತಿರ್ತಾರೆ. ಅದು ಸರಿಯಾಗಿ ನೀವು ಪಿಕ್ಚರ್ ಕರಿಬೇಕಂದ್ರೆ ಅಲ್ಲಿ ಪಿಕ್ಚರ್ ಶೂಟಿಂಗ್ ತೆಗೆದ ತಕ್ಷಣ ಥಿಯೇಟ್ರ್ ಬಂದ್ಬಿಡುತ್ತಾ? 9 ತಿಂಗಳೋ ಅಥವಾ 10 ಅಥವಾ 1 ವರ್ಷನೋ ಅದು ಪಿಕ್ಚರ್ ಬರಬೇಕಾದ್ರೆ ಆ ಪಿಕ್ಚರ್ಗೆ ಬರೋ ದಿನ ಸರಿ ಮಾಡಿ ಸ್ವಾಮಿ. ಆವಾಗ ಮಾಡಿದ್ರೆ ನಿಮಗೆ 100 ಕ್ಕೆ 25 ಹೊಲಸು ಹೊಂಟೋಗುತ್ತೆ. 100 ಕ್ಕೆ 25 ಹೊಲಸು ಹೊಂಟರೆ ನೀವೇ ಪುಣ್ಯವಂತರು. ನೀವೇನು ಮಾಡ್ಕೋತೀರಾ ಅಂದರೆ, ಮದುವೆ ಮಾಡುವಾಗ ಇದ್ರ ಸೀಕ್ರೆಟ್ ಗೊತ್ತಿಲ್ಲ, ಆ ಹೊಲಸಿಗೆ 100 ಕ್ಕೆ 225 ಹೊಲಸು ಸೇರ್ಕೋತೀರ. ಏನೇಳಿ, ಆವಾಗ ಅಲ್ಲಿ ಇದ್ದಂಥ ಹೆಣ್ಣು ಪ್ರತಿ ದಿನ ನರಕಯಾತನೆ, ಅವಳಿಗೆ ಪೂಜೆ ಮಾಡೋದಕ್ಕೂ ಬಿಡುವು ಸಿಕ್ಕೋದಿಲ್ಲ, ಪೂಜೆ ಮಾಡೋದಕ್ಕೂ ಬಿಡುವು ಸಿಕ್ಕಲ್ಲ. ಒಂದು ವೇಳೆ ಮಕ್ಕಳು ಹುಟ್ಟಿದ್ರೂ ಕೂಡ ಅನುಕೂಲ ತರ್ತಕ್ಕಂಥ ಮಕ್ಕಳು ಹುಟ್ಟುವುದಿಲ್ಲ. ಧನುಸ್ರಾಶಿಯ ಹುಡುಗ, ಮೀನರಾಶಿಯ ಹುಡುಗಿ, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಇದು ಎಲ್ಲಿ ಬೇಕಾದರೂ ಹೋಗಿ ಕೇಳಿ ನೀವು, ಇದು ಇರುತ್ತೆ, ಇದು ಇರುತ್ತೆ, ಇದು ಇದಕ್ಕೆ. ಆಮೇಲೆ ಈ ಧನುಸ್ರಾಶಿಯಲ್ಲಿ ಮತ್ತು ಮೀನರಾಶಿಯಲ್ಲಿ ಇದು ಜನಗಳು ಹೆಣ್ಣು ತಿನ್ಕೊಂಬಿಡಿ. ಅದಕ್ಕೂ ಗುರು ಅಧಿಪತಿ ರಾಷ್ಟ್ರಾಧಿಪತಿ ಒಬ್ಬನೇ ಇಲ್ವೇನ್ರೆ ಆಗತ್ತೆ ಮಾಡ್ರಿ. 30 ಗಂಟದಲ್ಲಿ 18 ಮೇಲೆ ಮಾರ್ಜಿನ್ ಕೊಟ್ಟಿದ್ದಾನೆ, 20 ಬಂದಿದೆಯಲ್ರೇ ಮಾಡ್ರಿ. ನನಗೆ ಯಾರೋ ಒಬ್ರು ಹೇಳಿದ್ರು, ಅವನು ಕೃತಿಕಾರ ನಕ್ಷತ್ರ ಹುಡುಗ, ನಮ್ಮ ಹುಡುಗಿ ಹಸ್ತ ನಕ್ಷತ್ರ, ಮಾಡಿಬಿಟ್ರಿ ಅಂತ. ಅವ್ರು ಮಾತು ಕಂಡು ಮಾಡಿಬಿಟ್ಟಿದ್ರೆ ಹರಹರ ಗೋವಿಂದ ಗೋವಿಂದ ಆಗಿಬಿಟ್ಟಿವೆ. ಲೆಕ್ಕಾಕಳಿಲಿ ಎಷ್ಟಿಂದ ಏನು ಲೆಕ್ಕಾಕಳಿ. ಮೇಷರಾಶಿ ಹುಡುಗ, ಅವನು ಕೃತಿಕಾರ ನಕ್ಷತ್ರ, ಭಯಂಕರ ಕೋಪ, ಸಿಡುಕು, ದುರಭ್ಯಾಸ ಎಲ್ಲ ಇರುತ್ತೆ. ಹಸ್ತ ನಕ್ಷತ್ರ ಇದು ಚಂದ್ರ, ಸೂರ್ಯಗೂ ಚಂದ್ರಗೂ ಆಗಲ್ಲ, ಮಾಡಿಬಿಟ್ರೆ ಅದೋ ಗತಿ, ದೇವರೇ ಗತಿ. ಈ ಥರ ತಪ್ಪುಗಳು 100 ನಡೆಯುತ್ತೆ ನಮ್ಮಲ್ಲಿ ಇವತ್ತು. ನಾನು ನಮ್ಮಲ್ಲಿ ಅಂತ ಹೇಳ್ಬೋದು, ಇವತ್ತು ಎಲ್ಲ ಕಮ್ಯುನಿಟಿಯಲ್ಲೂ 35 ವರ್ಷ ಆದರೂ ಮದುವೆ ಆಗಿದ್ರು ಬೇಕಾದ ಜನ ಇದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ 30 ಸಮಿಷ್ಟೆ ಪ್ರಕಾರ 35,000 ಗಂಡಸಿದ್ದಾರೆ, ಮದುವೆನೇ ಇಲ್ಲ, ಮದುವೆನೇ ಇಲ್ಲ. ಅವರು ನರಕಯಾತೆಯೇ ಅನುಭವಿಸ್ತಾ ಇದೆ. ಎಷ್ಟೋ ಹೆಣ್ಮಕ್ಳು ನಮ್ಮಲ್ಲಿ ಮದುವೆ ಆಗಬೇಕಾದ್ರೆ ತುಂಬ ಲೇಟು, ನಾವು ಹುಡುಕ್ತೀವಿ, ಎಲ್ಲ ಹುಡುಕಿ ಮಾಡೋಕ್ಕೆ ಹೋಗ್ತೀವಿ, ಏನಂದರೆ ಅಲ್ಲೂ ಕೂಡ ಏನೇನೋ ಆಗೋಗಿರುತ್ತೆ, ಅದನ್ನ ಬಾಯ್ಬಿಟ್ಟು ಹೇಳೋಕೆ ಹೋಗಬಾರ್ದು. ಆದ್ದರಿಂದ ನೀವು ಈ ಧನುಸ್ರಾಶಿ ಮತ್ತು ಮೀನರಾಶಿಯಲ್ಲಿ ಹುಟ್ಟಿದಾಗ ನೀವು ಇದನ್ನು ಪರಿವರ್ತನೆ ಮಾಡ್ಕೊಂಡು ನೀವು ಇಲ್ಲಿ ಇನ್ನೊಂದು ಹೇಳ್ತೀರಾ, ಎಲ್ಲರಿ ಧನುಸ್ರಾಶಿಯಲ್ಲೇ ಹುಟ್ಟಿದ್ರು ಅವನು ರವಿಕಾಂತ್ ಅಂತ ಇಟ್ಟಿದ್ದೀವಿ ನಾವು, ಅದಕ್ಕೆ ನೋಡ್ರಿ ಅಂತೀರ. ಅಲ್ಲರೇ ಜಮೀನು ನಿಮ್ಮ ಜಮೀನೇ, ನೀವು ನಮ್ಮ ಜಮೀನು ಇಟ್ಕೊಂಬಿಟ್ಟು ನೀವು ಯಾರ್ದೋ ಜಮೀನು ಆಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಗುರುಗಳೇ ಅವಲೇ ಹೇಳೋರಲ್ಲಿ ಮಾಡ್ಬೋದು ಅಂತ ಅಂದರೆ ನೀವು ಮದುವೆ ಮಾಡುವಾಗ ಆಲ್ಟ್ರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ನೀವೇನು ಹೇಳ್ತೀರಾ, ಮೀನು ರಾಶಿಗೆ ಗುರುವಧಿಪತಿ, ಧನುಸ್ರಾಶಿಗೆ ಗುರುವಧಿಪತಿ. ನೀವು ನಾವು ರಾಶಿ ಇವ್ಲಿಗೆ ನಾವು ಇಟ್ಟಿಲ್ಲ, ಬಾಬಾಬಿಗೋ ಬರುತ್ತೆ ಇಟ್ಟಿಲ್ಲ, ನಾವು ರವಿ ಅಂತ ಇಟ್ಟಿದ್ದೀವಿ. ಅದಕ್ಕೆ ನೋಡಿ ಆಯ್ತಪ್ಪ, ಅವಳಿಗೆ ಏನೋ ಇಟ್ಟು ರೇವತಿ ಅಂತಲೇ ಇಟ್ಟಿದ್ದೀವಿ, ಮೀನಾ ಅಂತಲೇ ಏನೋ ಇಟ್ಟಿದ್ದೀವಿ. ಆಯಿತು, ಮಾಡಬಾರ್ದು. ನಿಜ, ಮದುವೆನ ಒಳ್ಳೆ ದಿನ ಮಾಡಿರಿ, ಆ ದೋಷ ಹೊರಟೋಗುತ್ತೆ. ನೀವು ಅದನ್ನು ಕೆಟ್ಟದಾಗ ಮಾಡ್ತಿರಲ್ಲ. ಮದುವೆ ಮಾಡೋದ್ರಿಂದ ಅವರಿಗೆ, ನೀವು ಮದುವೆ ಮಾಡಿದ್ರಿ ಅಂದರೆ ಅವ್ರಿಗೆ ಶುರುವಾಯಿತು. ಇದಕ್ಕೆ ಜನ ಆ ಸನೇಶ್ವರ ಸ್ವಾಮಿನ 7.5 ಅಂತೆ ನನಗೆ, ಪಂಚಮ ಶನಿ ಕಾಟ ಅಂತೆ ನನಗೆ. ಇದು ಏನು ವಿಚಿತ್ರ ರೀ, ಯಾಕೆ ರೀ ಗ್ರಹಗಳಿಗೆ ಬೈತೀರಾ? ಶನಿ ಶನಿಯಿಂದ ಪಾಪ ಪರಮಾತ್ಮನ ಯಾಕೆ ಬೈತೀರಾ? ಖಂಡಿತವಾಗ್ಲೂ ನವಗ್ರಹಗಳ ಕೈಲಿ ಕೈಲಿ ಏನಿಲ್ಲ, ಪ್ರಕೃತಿ ಪ್ರಕೃತಿ ಕೊಡುತ್ತೆ. ನೀವು ನಿಮ್ಮ ಹೆಂಡತಿನ ಓಡಿಸಿ ಡಿವೋರ್ಸ್ ಇನ್ನೊಬ್ಬಳಿಗೆ ನೀವು ಮದುವೆ ಮಾಡ್ಕೋಬೇಕಾದ್ರೆ ಪ್ರಕೃತಿ ನಿಮ್ಗೆ ಬಂದು ನುಗ್ಗುತ್ತೆ. ಗ್ರಹಚಾರ ಅದು ಯಾರು ಇವರು ನವಗ್ರಹ ಮಾಡೋದಲ್ಲ, ಪ್ರಕೃತಿಗೆ ಅಧಿಪತಿ ಯಾರು ಅಂತ ನಾನು ಅವಲೇ ಹೇಳಿದ್ದೀನಿ. ಜಲಕ್ಕೆ ಅಧಿಪತಿ ಗಣಪತಿ, ಭೂಮಿಗೆ ಅಧಿಪತಿ ಈಶ್ವರ, ಅಗ್ನಿಗೆ ಅಧಿಪತಿ ದುರ್ಗೆ, ಗಾಳಿಗೆ ಅಧಿಪತಿ ಸೂರ್ಯ, ಆಕಾಶಕ್ಕೆ ಅಧಿಪತಿ ಶ್ರೀಮನ್ ನಾರಾಯಣ. ನೀವು ಇದನ್ನು ಕಂಪೇರ್ ಮಾಡಿ, ಅವರು ಸೈನ್ ಹಾಕಿದ್ರೆ ಚೆಕ್ಗೆ ಚೆಕ್ ಪಾಸ್ ಆಗೋದು, ನೀವು ಕ್ಲರ್ಕ್ ಕೈಲಿ ಚೆಕ್ ಪಾಸ್ ಮಾಡೋಕ್ಕಾಗಲ್ಲ. ಮೂವ್ ಮಾಡ್ಬೋದು ಅಷ್ಟೇ ಕ್ಲರ್ಕು, ಚೆಕ್ನ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಮಾಡ್ಬೋದು, ಆದರೆ ನೀವು ಹಂಗೆ ಮಾಡೋಕ್ಕಾಗೋದಿಲ್ಲ.
ಆದ್ದರಿಂದ ಏನಪ್ಪ ಮಾಡಬೇಕಾಗತ್ತೆ ಅಂದರೆ ನಾವು ಭಾಳ ಮಾಡ್ಕೊಂಡು ನೋಡ್ಕೋಬೇಕು. ಇಲ್ಲಿ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಜ್ಯೋತಿಷ್ಯ ದರ್ಬಾರ್ನವದ್ರ ತಮಿಳ್ನಾಡಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ದ, ಅವನಂಥದ್ರಿಂದ ವಿದ್ಯಾವಂತಿದ್ರ. ಯಾವುದೋ ಇಂಜಿನಿಯರ್ ಅವಾಗ ಅಲ್ಲಿ ಕೆಲಸ ಯಾವುದೋ ದೊಡ್ಡ ಬ್ರಾಡ್ ನಡೀತಾ ಇತ್ತು, ಇದು ಏನಪ್ಪ ಬೆಡ್ಜು ಅವ್ರಿಗೆ ಆರೋಗ್ಯ ಸೋಸೋ ಅಂದರೆ ನಿಮ್ಗೆ ಗೊತ್ತಿರಬೇಕಲ್ಲ, ಬಂದಿಲ್ಲ. ಅವನೇನಂತ ಬರ್ದ ಅಲ್ಲಿ, ನಾಟ್ ಇಶ್ಯೂ ಅಂತ ಬರೆದ್ಬಿಟ್ಟ. ಏನು ಬರ್ದ? ನಾಟ್ ಇಶ್ಯೂ. ಅವ್ನು ಬಂದ್ಬಿಟ್ಟು ಸೈನ್ ಮಾಡಿಬಿಟ್ಟ, ನಾಟ್ ಇಶ್ಯೂ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಪಾಸ್ ಮಾಡಬೇಡಿ ಅಂತ. ಹೋಯ್ತಲ್ಲ, ಯಾಕಂದರೆ ಇಲ್ಲಿ ಬಂದಿರಲಿಲ್ಲ, ಸುತ್ತೋಗಿದ್ದಾನೆ ಬಿಡಿ. ಹೋಯ್ತು ಅದು ಅಲ್ಲಿಗೆ. ಏನು ರೀ, ಇಲ್ಲ ಸ್ವಾಮಿ ಮಿನಿಸ್ಟರ್ ಹೇಗೆ ಮಾಡಿಬಿಟ್ಟಿದ್ದಾರೆ. ತಿರ್ಗಾ ಅದು ಏನೇನು ಆಗ್ಬಿಟ್ಟಿದ್ದಾನೆ, ಇಲ್ಲಿಗೆ ಬಂತು. ಎಲ್ಲಿಗೆ? ಇವನ ಹತ್ರನೇ. ಈ ಆಪ್ತ ನೋಟ್ ಇಶ್ಯೂ ಆಗ್ಬಿಟ್ಟ. ನೀವು ಅರ್ಥ ಮಾಡ್ಕೊಬೇಕು, ಕರುಣಾನಿಧಿ ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಫಸ್ಟು ಎನ್ ಓ ಟಿ ನಾಟ್ ಹಾಕಿದ್ದ, ನೋಟು. ಇದು ದೊಡ್ಡ ಕಾಂಪ್ಲಿಕೇಟೆಡ್ ಆಗಿ ಇಜ್ಜಿರ ಬ್ರಿಡ್ಜೆಲ್ಲ ಸರಿಯಾಗ್ದೇ ಕಾಂಪ್ಲಿಕೇಟ್ ಆಗಿದೆ. ಕರುಣಾನಿಧಿ ಚೇಂಬರ್ಗೆ ಬಂತು, ನೀವೇ ತಾನೆ. ನಾನು ನೋಟ್ ಇಶ್ಯೂ ಅಂತ ಬರೆದಿದ್ದೀನಿ, ಅಲ್ಲಿ ಬರೆದಿರೋದಕ್ಕೆ ಬರೆದಿದ್ದೀನಿ. ನೀನು ಕ್ಲರ್ಕ್ ಆದ್ರೂ ನೋಡಯ್ಯ, ನೀನು ಏನು ಬರೆದಿದ್ಯೋ ಅದನ್ನು ನಾನು ಎಸ್ ಅಂತ ಹಾಕಿದ್ದೀನಿ ಅಷ್ಟೇ. ನಾನು ನಾಟ್ನ ನೋಟ್ ಅಂತ ಮಾಡೇ ಇಲ್ಲ. ಎಲ್ಲಿ ಕಂಡುಹಿಡ್ತೀರಿ? ಎನ್ ಓ ಟಿ ನಾಟ್ ಇಶ್ಯೂ ಅಂತ ಅವ್ನು ಮಾಡಿದ್ದ, ವಾಪಸ್ ಬಂದಾದಮೇಲೆ ಈ ಆಗ್ದ ನೋಟ್ ಇಶ್ಯೂ. ಏನು ಮಾಡೋಕ್ಕಲ್ಲ, ಹಂಗೆ ಬರುತ್ತೆ. ಹೆಸರನ್ನು ಬದಲಾವಣೆ ಮಾಡ್ಕೋಬೇಕಾದ್ರೆ ನೋಡಿ, ಇದೆಲ್ಲ ಭಾಳ ಹಿಡಿಬೇಕು. ಕರುಣಾನಿಧಿ ಸಾಮಾನ್ಯವಾದಂಥ ಮನುಷ್ಯನಲ್ಲ. ಅಯ್ಯೋ 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 ಅವರು ಇಡು. ಇವತ್ತಿಗೂ ನಾನು ಹೇಳ್ತೀನಿ ಮೇಡಮ್, ಚೆನ್ನೈಗೆ ಮಡ್ರಾಸ್ಗೆ ಯಾವತ್ತಿಲ್ಲ ಯಾವತ್ತು ದೊಡ್ಡ ಗಂಡ ಅಂತ ಕಾಡೋಕ್ಕಾದಿದೆ. ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ ಖಂಡಿತ. ಈಗ ನಾನು ನಿನ್ನೆ ಹೇಳಿದ್ದೀನಿ, ಯಾಕೆ ಉಕ್ರೇನ್ಗೆ ಮತ್ತು ರಷ್ಯಾಗೆ 6-9 ಹತ್ಕೊಳ್ಳುತ್ತೆ ನೋಡಿ ಬೆಂಕಿ. ನೀವು ನಿಜವಾಗ್ಲೂ ಊಹೆ ಮಾಡೋಕ್ಕಾಗಲ್ಲ ಅಂತ ಬೆಂಕಿ ಹತ್ಕೊಳ್ಳುತ್ತೆ. ಯಾಕಂದರೆ ಉಕ್ರೇನ್ಗೂ ಅಧ್ಯಕ್ಷನ ಹೆಸರು ನನಗೆ ಆಗಬರಲ್ಲ. ರಷ್ಯಾದವನು ಮಾತ್ರ ಕರೆಕ್ಟಾಗ ಪುಟಿನ್ ರಷ್ಯಾ ಆಗುತ್ತೆ. ಅವನಿಗೆ ದುಡ್ಡು ಲಾಸ್ ಆಗುತ್ತೆ, ಹೆಸರು ಬರುತ್ತೆ. ಏನು ಬರುತ್ತೆ? ಹೆಸರು ಬರುತ್ತೆ ಖಂಡಿತ. ಇದು ಅಕ್ಷರಶಃ ಸತ್ಯ. ಇದಕ್ಕೆ ಟ್ರಂಪ್ಗೆ ಅಮೇರಿಕ ಆಗಲ್ಲ. ಏನೇಳಿ? ಇದನ್ನು ನಾವು ಗಮನಿಸಬೇಕು. ನಾವು ಏ ಪೂರೈಕೆ ಯಾರು ಜ್ಯೋತಿಷ ಅವೆಲ್ಲ ನಾವು ನಡೆಯ ನಾನೆಲ್ಲ ಮಾಡಿ ಅವಂಗೆಲ್ಲ ಅನ್ನಬೇಡಿ. ನೀವು ದಯವಿಟ್ಟು ಮಂತ್ರಿಗಳಾಗಲಿ ಯಾರೇ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನೇಳಿ, ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ನೀವು ಪ್ರಮಾಣ ವಚನ ಸ್ವೀಕಾರ ಒಳ್ಳೆ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಯಾವುದು ಗಂಡಾಂತರಗಳು ಬರಲ್ಲ. ಏನೇಳಿ ತಿಳ್ಕೊಬೇಕು. ಯಾರು ಸಂಪತ್ ಕುಮಾರ್ ಅಯ್ಯಂಗಾರ್ ಅಂದರೆ ಏನು ರೀ, ಅವ್ರ ಹತ್ರ ಏನು ರೀ ವಿಶೇಷ ಇದೆ, ಯಾರಿಗೆ ತಿಳ್ಕೊಳ್ರಿ. ಇಲ್ಲ ಬೇರೆ ಯಾರು, ನೀ ಸುಮ್ಮನೆ ನಾಮ ಹಾಕ್ತವರಲ್ಲ ಪುರೈಟ್ರಿ ಅಯ್ಯಂಗಾರ ಏನು ರೀ, ಹಾಂ ನಾಮ ಹಾಕ್ತವ್ರಲ್ಲ ಅಯ್ಯಂಗಾರ ಆಗ್ಬಿಡೋಕ್ಕಾಗತ್ತಾ, ವಿಭೂತಿ ಬಲ್ದವ್ರಲ್ಲ ಇದಕ್ಕಾಗ್ಬಿಡುತ್ತಾ, ಗಂಧ ಹಾಕ್ತವ್ರಲ್ಲ ಮಾಧವಾಸ ಹೋಗ್ಬರುತ್ತಾ? ಇದೆಲ್ಲ ತಪ್ಪು, ಇದೆಲ್ಲ ಮಹಾನ್ ತಪ್ಪು. ಮಧ್ವಾಸು ಈಗ ಎಷ್ಟೋ ಸಾರಿ ಈಗ ಅವ್ರೇನು ಮಾಡ್ತಾರೆ, ಮಧ್ವಾಸ ಕೇಳೋರು ಭಾಳ ತಪ್ಪು ಮಾಡ್ಕೊಳ್ತಾರೆ, ಮಠಕ್ಕೆ ಕೊಟ್ಬಿಡ್ತಾರೆ ಶ್ರಾದ್ದನ ಮಾಡಬಾರ್ದು. ಹಂಗೆ ಅವನೇನು ಹೇಳ್ತಾನೆ ಅಂದರೆ ಶ್ರಾದ್ದ ಮಾಡಿ, ಶ್ರಾದ್ದು ಶ್ರದ್ಧ ಅಂತ ಹೇಳ್ತಾನೆ, ಮನೆಯಲ್ಲೇ ಮಾಡಬೇಕು. ಆದ್ದರಿಂದ ಮಧ್ವಾಸಲ್ಲಿ 100-25% ಡಿಸೀಸ್ ಜಾಸ್ತಿ ಇದೆ, ಶುಗರ್ ಕಾಂಪ್ಲೆಂಟು ಇದು ಇದೆ. ಇದು ಅವರು ಇನ್ನೂ ತಿಳ್ಕೊಂಡಿಲ್ಲ. ಯಾಕಂದರೆ ಮಠದಲ್ಲಿ ಕೊಡ್ತಾಗ ಏನಾಗುತ್ತೆ ಅಂದರೆ ಅವನು ಹೆಂಚಿತ ಜಗಳಾಡ್ಕೊ ಬಂದಿರ್ತಾನೆ. ಈಗ ನೋಡಿ, ಮೈಸೂರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದಂಗೆ ಅಲ್ಲಿ ನೀರು ತೋರ್ತಾಯಿದ್ದ. ಅಲ್ಲಿ ಇದಾದರೂ ಎಡ್ಡಾದರೂ ಅವ್ರಿಗೆ ಬರೀ ನೀರು ತರೋದೆ. ನಾನು ಪ್ರತಿ ವಾರ ಅಭಿಷೇಕ ಬರೆಸ್ತಿದ್ದೆ ಅಲ್ಲಿ, ಗೋತ್ರ ಕೊಟ್ಟು 10 ರೂಪಾಯಿ ಅಭಿಷೇಕ. ಈಗ ಮೋಸ್ಟ್ಲಿ ನಾನು ಹೇಳ್ತಾ ಇರೋದು, ನಾನು 30 ಇಯರ್ಸ್ ಎಬೋ ನೋಡಿ, ಅವನು ಸುಧೀಂದ್ರ ಸ್ವಾಮಿ ಅಂತ ಬಂದ್ರಾಲಯಕ್ಕೆ ಎಡ್ಡಾಗೋದು ನೋಡಿ. ಯೋಗನ ಅವನ ಕೆಲಸ ಏನು? ಬನಾ ನೀರು ತರೋದಷ್ಟೇ. ತಾಮ್ರದ ನೀರು ಒತ್ತು 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 ಒತ್ತು, ಅವ್ನು ಭುಜಾನೆ ಎಲ್ಲ ಕಪ್ಪಾಗೋಗಿತ್ತು ಕಪ್ಪಾಗೋಯ್ತು. ಆ ಹೊಚ್ಚ ಬಡಗ್ಬಿಟ್ಟು ಸ್ವಾಮಿ ಅಂದರೆ ಯಾವಾಗ ಒಂಚೂರು ರಕ್ಷಣೆ ಕೊಡ, ಅವಾಗ 1-2 ರೂಪಾಯಿ ಕೊಡೋದು ಅಷ್ಟೇ. ಭಾಳ ಬಡವರು, ಮಗ ಎಲ್ಲ ಎತ್ಕೊಂಡು. ಅದೇನು ಆ ರಾಯರ ಮಹಿಮೇನು, ಅದು ಆಯಿರ ಅದಕ್ಕೆ ಪುರುಷನ ಭಾಗ್ಯ. ಹೆಣ್ಣಿನ ಮನಸ್ಸು ಸಾಕ್ಷಾತ್ ಪರಮೇಶ್ವರಿಗೂ ಗೊತ್ತಿರುವಂಥ ಹೆಣ್ಣಿನ ಮನಸ್ಸು ಪುರುಷನ ಭಾಗ್ಯ ಯಾವಾಗ ಚೇಂಜ್ ಆಗುತ್ತೆ ಹೇಳೋಕೆ. ಆದ್ದರಿಂದ ಪ್ರಕೃತಿಯನ್ನು ನಾವು ಯಾವ ಕಾರಣದ್ರೂ ಗೆಲ್ಲೋಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಜ್ಞಾಪಕ ಮಾಡಿಕೊಳ್ಳಿ. ನಾನು ಸಾರಿ ಸಾರಿ ಹೇಳ್ತಾ ಇದ್ದೀನಿ, ಬಹುಶಃ ನಾನು ಹೇಳ್ತಾ ಇರೋದನ್ನ ನಿಮ್ಮ ಇಂಡಿಯಾ ದೇಶದಲ್ಲಿ ಯಾವ ಪುರೋಹಿತನ ಹೇಳಿರೋಕ್ಕೆ ಸಾಧ್ಯವೇ ಇಲ್ಲ. ಹೇಳಿದರೆ ತಗೋಬನ್ನಿ, ನಾನು ತೋರಿಸಿ, ನನ್ನ ಮುಂದೆ ಬನ್ನಿ. ಇಲ್ಲ ತಾವೇ ನನ್ನನ್ನು ಕರೀರಿ, ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಈ ತಪ್ಪನ್ನು ಮಾಡಬೇಡಿ. ವರಹಿ ಮೇರು ಕೈ ಮುಗಿದು ಕೇಳ್ಕೊಳ್ತೀನಿ ಶಾಸ್ತ್ರ ಹೇಳ್ಬಿಡಿ ಅಂತಾರೆ. ಹೇಳಿ ಸರಿಯಾಗಿ ಹೇಳ್ರಿ. 1,000 ತೊಗೊಳ್ಳೋದೇ ಇಲ್ಲ, 1,000 ತೊಗೊಳ್ಳಿ, ಸರಿಯಾಗಿ ಹೇಳಿ. ಇದನ್ನೆಲ್ಲ ನಾವು ಗಂಡನಿಗೆ ತೊಗೊಳ್ಬೇಕು. ತಗೊಳ್ಳದೆ ಹೋದರೆ ಹೆಣ್ಣು ಗಂಡಿನ ಭವಿಷ್ಯ ಅವ್ರಿಗೇನು ಗೊತ್ತಿರುತ್ತೆ? ಹುಡುಗನಿಗೂ ಮದುವೆ ಆಗೋ ಆಸೆ, ಹುಡುಗಿಗೂ ಮದುವೆ ಆಗೋ ಆಸೆ. ಇದೆಲ್ಲ ಅಪ್ಪ ಕಣ್ಕುಟ್ಟ ಸರಿಗೆ ಬರ್ತಾರೆ, ನೋಡಪ್ಪ ಅಂತ ಹುಡುಗಿ ಹೇಳೋಕ್ಕಾಗತ್ತಾ?
ಇಲ್ಲ ಮದುವೆ ಆಗಾದರೂ ಸಾಕಲ್ಲಪ್ಪ ಅಂತ ಇದು ಇರ್ಗು ವಯಸ್ಸಾಗಿದೆ. ಆದ್ದರಿಂದ ಇದನ್ನು ಮಾಡಿದ್ರೆ ಆ ಕಷ್ಟಕ್ಕೆ ನಾವೇ ನಮ್ಮ ಮಕ್ಕಳು ತೊಗೊಂಡೋಗಿ ದೂಕ್ದಂಗೆ ಆಗುತ್ತೆ. ನಾವು ದೂಕ್ತಾ ಇದ್ದೀವಿ, ದೂಕ್ಬಿಟ್ಟು ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ತಾ ಇರ್ತೀವಿ. ಇದು ಮಹಾನ್ ತಪ್ಪು. ಆದ್ದರಿಂದ ಇನ್ನೂ ಇದರಲ್ಲಿ ವಿಶೇಷವಾಗಿ ಸ್ಪೆಷಲ್ ಆಗಿರ್ತಕ್ಕಂಥದ್ದು ನಾಳೆ ಹೇಳೋಣ. ಸದ್ಯಕ್ಕೆ ಕಾಲ ಅವಕಾಶ ಕಮ್ಮಿ ಇರೋದ್ರಿಂದ ನಾಳೆ ಶುಕ್ರವಾರಕ್ಕೆ ಮಹಾಲಕ್ಷ್ಮಿಯಾದ ವಾರ, ನಾಳೆ ಇದನ್ನು ಹೇಳೋಣ ಅಂತ ಹೇಳಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.